ನಮಸ್ಕಾರ ಸ್ನೇಹಿತರೆ, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಂ. ಸ್ನೇಹಿತರೆ, ಭಾರತದ ದ್ವೀಪ ಸಮೂಹಗಳ ಬಗ್ಗೆ ಡಿಸ್ಕವರ್ ಮಾಡೋಣ ಇವತ್ತು. ಭಾರತದ ಭೂಗೋಳಶಾಸ್ತ್ರ ವೆರಿ ಇಂಪಾರ್ಟೆಂಟ್ ಸರ್ ಇದು. ಸರ್, ಇದು ಎಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಪಿಸಿ ಇಂದ ಹಿಡಿದು ನಿಮ್ಗೆ ಡಿ ಸಿ ತನಕ. ಪಿಸಿ ಆಗಿರ್ಬೋದು, ಪಿ ಎಸ್ ಐ ಆಗಿರ್ಬೋದು, ಎಫ್ ಡಿ ಎ ಆಗಿರ್ಬೋದು, ಎಸ್ ಡಿ ಎ ಆಗಿರ್ಬೋದು, ಕೆ ಎಸ್ ಆಗಿರ್ಬೋದು, ಎಲ್ಲ ಎಕ್ಸಾಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈವನ್ ಯು ಪಿ ಎಸ್ ಸಿಲೂ ಕೂಡ ಕರೆಂಟ್ ಅಫೇರ್ ರಿಲೇಟೆಡ್ ಇಶ್ಯೂಸ್ ಇದ್ದಾಗ ಈ ಒಂದು ದ್ವೀಪದ ಬಗ್ಗೆ ಎಕ್ಸಾಂಪಲ್ ಕೇಳ್ತಾ ಇರ್ತಾನೆ. ತುಂಬಾ ದ್ವೀಪ ಇದೆ ಸರ್, ಸಾವಿರಾರು ದ್ವೀಪ ಇದೆ ಭಾರತದಲ್ಲಿ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಬರೀ ಅಂಡಮಾನ್ ನಿಕೋಬಾರ್ ಒಂದೇ ಅಲ್ಲ, ಬೇರೆ ಬೇರೆ ನಮ್ಮ ಅಸ್ಸಾಂನಲ್ಲಿ ಇರತಕ್ಕಂಥ ನದಿ ಪಾತ್ರದಿಂದ ಆಗಿರ್ತಕ್ಕಂಥ ದ್ವೀಪ ಆಗಿರ್ಬೋದು, ಬೇರೆ ಬೇರೆ ಒರಿಸ್ಸಾದಲ್ಲಿ ಆಗಿರ್ಬೋದು, ಮತ್ತೆ ನಮ್ಮ ಆಂಧ್ರ ಪ್ರದೇಶ ಆಗಿರ್ಬೋದು, ಮತ್ತೆ ಮುಂಬೈ ಆಗಿರ್ಬೋದು, ಇಲ್ಲಿ ಪೊಂಬನ್ ದ್ವೀಪ ಆಗಿರ್ಬೋದು. ಸೊ ತುಂಬಾ ದ್ವೀಪಗಳಿವೆ, ಡಿಸ್ಕಸ್ ಮಾಡೋಣ ಎಲ್ಲಾನು. ಮತ್ತೆ ಲಕ್ಷದ್ವೀಪ ಮತ್ತೆ ಅಂಡಮಾನ್ ನಿಕೋಬಾರ್ ಅಂದ ತಕ್ಷಣ ಬರೀ ಪ್ರಮುಖವಾಗಿರ್ತಕ್ಕಂಥದ್ದಲ್ಲ, ಅದ್ರ ರಿಲೇಟೆಡ್ ಎಕ್ಸಾಮ್ ಅಲ್ಲಿ ಏನ್ ಕೇಳಿದೆ ಕ್ವಶನ್ಸ್, ಮುಂದೆ ಹೆಂಗೆ ಕ್ವಶನ್ಸ್ ಕೇಳ್ಬೋದು, ಸೊ ಎಲ್ಲ ಕೂಡ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ದ ಐಲ್ಯಾಂಡ್ಸ್ ಗ್ರೂಪ್ಸ್ ಆಫ್ ಇಂಡಿಯಾ ಇವತ್ತು ಡಿಸ್ಕಸ್ ಮಾಡೋಣ. ಇವತ್ತು ಕಂಪ್ಲೀಟ್ ಎಲ್ಲಾನು ವಿಡಿಯೋ ಈ ಒಂದು ವಿಡಿಯೋದಲ್ಲಿ ಮುಗಿಸೋಣ ಸ್ನೇಹಿತರೆ. ಇದೇ ರೀತಿ ಬೇರೆ ವಿಡಿಯೋಸ್ಗಳು ಬೇಕು ಅಂದ್ರೆ ಪ್ಲೇಲಿಸ್ಟ್ ಆಲ್ರೆಡಿ ಇದೆ ಭೂಗೋಳ ಶಾಸ್ತ್ರದ್ದು, ನಿಮಗೆ ಯು ಕ್ಯಾನ್ ರೆಫರ್ ದಟ್. ಮತ್ತೆ ಕಂಪ್ಲೀಟ್ ಆಗಿ ಒಂದು ಭಾರತದ ಭೂಗೋಳ ಶಾಸ್ತ್ರ ಅಂತ ಮ್ಯಾರಥಾನ್ ವಿಡಿಯೋ ಕಂಪ್ಲೀಟ್ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ವಿ. ಒಂದು ಕಾಲ್ ಗಂಟೆ ಟೈಮ್ ಇರಬೇಕು, ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಓಕೆ, ಯು ಕ್ಯಾನ್ ಚೆಕ್ ಇಟ್ ಔಟ್ ಫಾರ್ ರಿವಿಷನ್ ಪರ್ಪಸ್, ನಿಮ್ಗೆ ಹೆಲ್ಪ್ ಆಗ್ಬೋದು. ಸರ್, ಯೂಶಲಿ ನಾವು ಭಾರತ ಅಂದ ತಕ್ಷಣ ನಾವು ಅಂಡಮಾನ್ ನಿಕೋಬಾರ್ ಮತ್ತೆ ಲಕ್ಷದ್ವೀಪದಲ್ಲಿ, ಅಂಡಮಾನ್ ಅಂಡ್ ನಿಕೋಬಾರ್ ಅಲ್ಲಿ ಆಲ್ಮೋಸ್ಟ್ ನಮಗೆ 576 ದ್ವೀಪಗಳು ಸಿಗುತ್ತೆ ಸರ್. ಸಣ್ಣ ಪುಟ್ಟ ಎಲ್ಲ ಸಣ್ಣ ಸಣ್ಣ ಅಂದ್ರೆ ವಾಸಕ್ಕೆ ಯೋಗ್ಯತೆ ಅಲ್ದಿರೋದೆಲ್ಲ ಸೇರಿದ್ರೆ, ಅದೇ ತರ ನಿಕೋಬಾರ್ ದ್ವೀಪದಲ್ಲಿ ನಾವು ನಮ್ಮ ಲಕ್ಷದ್ವೀಪದಲ್ಲಿ ಲಕ್ಕದ್ವೀಪ ಅಂತ ಏನ್ ಲಕ್ಷದ್ವೀಪ ಅಂತ ಏನ್ ಕರಿತೀವಿ, ಅಲ್ಲಿ 36-43 ದ್ವೀಪಗಳು ಸಿಗುತ್ತೆ ಸರ್. ಓಕೆ, ಸೊ ಇದರಲ್ಲಿ ನಮ್ಗೆ ಪ್ರಮುಖವಾಗಿ 576 247 ಒಟ್ಟು ದ್ವೀಪಗಳಾಗಿ ನಾವು ಅಂದ್ರೆ ದೊಡ್ಡ ದೊಡ್ಡ ದ್ವೀಪಗಳಾಗಿ ತಗೊಂಡ್ರೆ, ಅದ್ರಲ್ಲಿ 204 ಬಂಗಾಳ ಕೊಳ್ಳಲಿದೆ, ಇನ್ ಮುಖದ್ದು 43 ಅರಬ್ಬಿ ಸಮುದ್ರದಲ್ಲಿದೆ. ಓಕೆ, ಅರಬ್ಬಿ ಸಮುದ್ರದಲ್ಲಿದೆ ಅಂದ್ರೆ ಇಲ್ಲಿ ಹೇಳ್ತೇನೆ, ಲಕ್ಷದ್ವೀಪದ 36 ಇದ್ರೆ ಇನ್ ಮಿಕ್ಕಿದ್ದು ಈಗ ಮುಂಬೈ ಹತ್ರ ಆಗಿರ್ಬೋದು, ಮತ್ತೆ ಗುಜರಾತ್ ಹತ್ರ ಆಗಿರ್ಬೋದು ಅಲ್ವಾ, ನಮ್ಮ ಕರ್ನಾಟಕದಲ್ಲೂ ದ್ವೀಪಗಳಿವೆ. ಅದ ಅಲ್ಲಿ ಇನ್ಹ್ಯಾಬಿಟೇಷನ್ಗೆ ಇರಲ್ಲ, ಅಲ್ಲ ಅಂದ್ರೆ ಅಲ್ಲಿ ಹೋಗಿ ಜೀವನ ಮಾಡಕ್ಕೆ ಆಗದೆ ಇರತಕ್ಕಂಥ ದ್ವೀಪಗಳು. ಫೈನ್, ಓಕೆ. ಈಗ ಮುಖ್ಯವಾಗಿ ನಾವು ಏನ್ ಮಾಡೋಣ, ಫಸ್ಟ್ ಅಂಡಮಾನ್ ಮತ್ತೆ ನಿಕೋಬಾರ್ಗೆ ಬಿಟ್ಕೋಣ. ಸರ್, ಇಲ್ಲಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ, ತುಂಬಾ ಪ್ರಶ್ನೆಗಳು ಕೇಳಿದ್ದಾನೆ, ಮತ್ತೆ ಇಲ್ಲಿ ಕರೆಂಟ್ ಅಫೇರ್ಸ್, ಓಕೆ, ಪ್ರಚಲಿತ ವಿದ್ಯಮಾನಗಳು ಲಾಸ್ಟ್ 1 or 2 ಇದರಿಂದ ಏನಿತ್ತು ಅದನ್ನು ಕೂಡ ಕವರ್ ಮಾಡ್ಕೊಡ್ತೀನಿ ನಾನು ನಿಮ್ಗೆ. ಸೊ ಅದ್ರ ರಿಲೇಟೆಡ್ ಎಕ್ಸಾಮ್ ಅಲ್ಲಿ ಕೂಡ ಕೇಳ್ಬೋದು. ಫೈನ್, ಓಕೆ. ಸರ್, ಅಂಡಮಾನ್ ನಿಕೋಬಾರ್ ಅಂದ ತಕ್ಷಣ, ಓಕೆ, ಅಂಡಮಾನ್ ನಿಕೋಬಾರ್ ಅಂದ ತಕ್ಷಣ ಇಲ್ಲಿ ಫಸ್ಟ್ ನಾವು ದ್ವೀಪಗಳನ್ನ ವಿಧಗಳಾಗಿ ಮಾಡ್ತೀವಿ. ಅಂಡಮಾನ್ ಮತ್ತು ನಿಕೋಬಾರ್ ತಗೊಂಡ್ರೆ ನಮ್ಮ ಭಾರತದ ಈ ಕಡೆ ಪೂರ್ವ ದಿಕ್ಕಿನಲ್ಲಿ ಬೇ ಆಫ್ ಬೆಂಗಾಲ್ ಬಂಗಾಳ ಕೊಲ್ಲಿಯಲ್ಲಿ ನಮಗೆ ಕಾಣಿಸಿಕ್ತದೆ. ಇಲ್ಲಿ ನಾವು ಅದರ ಒಂದು ಯಾವ ಪ್ರದೇಶದಲ್ಲಿದೆ ಈಗ ನಿಮ್ಗೆ ಗೊತ್ತಿರಬೇಕು. ಅಂಡಮಾನ್ ನಿಕೋಬಾರ್ ಯಾವ ಒಂದು ಡಿಗ್ರಿಯಿಂದ ಉತ್ತರ ಅಕ್ಷಾಂಶ ಟು ಉತ್ತರ ಅಕ್ಷಾಂಶ ಆಗುತ್ತಲ್ಲ, ಉತ್ತರ ಅಕ್ಷಾಂಶ ಅಂದ್ರೆ ಇಲ್ಲಿಂದ ಇದು ಅಕ್ಷಾಂಶಗಳು ರೇಖೆಗಳು ಅಲ್ವಾ, ಇಲ್ಲಿಂದ ಇಲ್ಲಿಗೆ ಯಾವ ಎಷ್ಟು ಒಂದು ಇದ್ರಲ್ಲಿ ಹರಡ್ಕೊಂಡಿದೆ, ಮತ್ತೆ ಇಲ್ಲಿ ಪೂರ್ವ ರೇಖಾಂಶ ಟು ಪೂರ್ವ ರೇಖಾಂಶ ಎಲ್ಲಿ ತನಕ ಹರಡ್ಕೊಂಡಿದೆ ಅಂತ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಸೊ ಇಲ್ಲಿ ಉತ್ತರ ಅಕ್ಷಾಂಶ ಅಂತ ತಗೊಂಡ್ರೆ 6.45 ಡಿಗ್ರಿಯಿಂದ 13.45 ಡಿಗ್ರಿ ತನಕ ಹರಡ್ಕೊಂಡಿದೆ. ಓಕೆ, ಯಾವುದು ನಮ್ಮ ಅಂಡಮಾನ್ ದ್ವೀಪ. ಓಕೆ, ಅಂಡಮಾನ್ ದ್ವೀಪದ ಅಂಡಮಾನ್ ಮತ್ತು ನಿಕೋಬಾರ್ ಸಾರಿ ಇದಲ್ಲ ಅಂಡಮಾನ್ ಮತ್ತು ನಿಕೋಬಾರ್ ಎರಡು ಸೇರಿ ಹೇಳ್ತಾ ಇರೋದು. ಓಕೆ, 6 to 13 6.45 ಡಿಗ್ರಿಯಿಂದ 13 ಹಿಂಗೆ ನಾವು ತಗೊಂಡ್ರೆ ಗೊತ್ತಲ್ವ, ನಮ್ಮ ಭೂಮಿ ಹಿಂಗೆ ಡಿವೈಡ್ ಮಾಡ್ರೆ ಇದು ರೇಖಾಂಶ ಗೊತ್ತಿರ್ಬೇಕು ನಿಮ್ಗೆ ಅಲ್ವಾ, ಇದು ಸಾರಿ ಅಕ್ಷಾಂಶ ಇದು ರೇಖಾಂಶ. ಸೊ ಹೀಗೆ ರೇಖಾಂಶ ನೋಡಿದ್ರೆ ಈಸ್ಟ್ ಟು ಈಸ್ಟ್ ಅಂತ ಕರಿತೀವಿ, ಅಂದ್ರೆ ಪೂರ್ವ ಟು ಪೂರ್ವ, ಇದು ಉತ್ತರ ಟು ಉತ್ತರ. ಸೊ ಎಗೇನ್ ಕೇಳ್ಬಿಡಿ ಸರ್, ಉತ್ತರ ಟು ಉತ್ತರ ಹೆಂಗೆ, ಪೂರ್ವ ಟು ಪೂರ್ವ ಹೆಂಗೆ, ನಿಮ್ಗೆ ಗೊತ್ತಿದೆ ಅಲ್ಲ. ನಮ್ಮ ಭಾರತ ಎಲ್ಲಿರೋದು, ಭೂಮಿ ತಗೊಂಡ್ರೆ ಹಿಂಗೆ ಡಿವೈಡ್ ಮಾಡಿದ್ರೆ ಅರ್ಧ ಇಲ್ಲಿ ಉತ್ತರ ಅರ್ಧ ಗೋಳದಲ್ಲಿ ನಮ್ಮ ಭಾರತ ಬರುತ್ತೆ. ಇನ್ನು ಇದನ್ನ ನಾವು ಹಿಂಗೆ ಡಿವೈಡ್ ಮಾಡಿದ್ರೆ ಮೇಲಿಂದ ಕೆಳಗೆ ಅರ್ಧ ಮಾಡಿದ್ರೆ ಇದು ಪೂರ್ವ ಅರ್ಧ ಗೋಳದಲ್ಲಿ ಬರುತ್ತೆ. ಹಾಗಾಗಿ ಭಾರತ ಪೂರ್ವ ಟು ಪೂರ್ವ ರೇಖಾಂಶಗಳ ನಡುವೆ ಮತ್ತೆ ಉತ್ತರ ಟು ಉತ್ತರ ಅಕ್ಷಾಂಶಗಳ ನಡುವೆ ಹರಡ್ಕೊಂಡಿರುತ್ತೆ, ಇದು ಗೊತ್ತಿರತಕ್ಕಂತ ವಿಚಾರ, ಇದು ಮೇನ್ ಪಾಯಿಂಟ್. ಓಕೆ, ಸೊ 6.45 ಡಿಗ್ರಿಯಿಂದ ಇಲ್ಲಿ 13.45 ಡಿಗ್ರಿ ತನಕ ಹರಡ್ಕೊಂಡಿದೆ ಸ್ನೇಹಿತರೆ. ಓಕೆ, ಅರ್ಥ ಆಗ್ತಿದೆ ಅನ್ಕೋತೀನಿ. ಇಲ್ಲಿ ನಾವು ಈಸ್ಟ್ ಮತ್ತೆ ಈಸ್ಟ್ ಪೂರ್ವ ಪೂರ್ವ ಅಂತ ನೋಡಿದಾಗ ಅಂಡಮಾನ್ ನಿಕೋಬಾರ್, ಸೊ ಈಗ ನಮ್ಗೆ ಇದು ಭಾರತ ಇದೆ, ಇಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪಗಳಿವೆ ಅಲ್ವಾ ಸರ್.
ಸೊ ಇಲ್ಲಿ ನಾವು ಈಗ ಇದು ಇದು ನೋಡ್ಕೊಂಡು ಈಗ ಈ ಮತ್ತೆ ಇದು ಈ ಒಂದು ಯಾವ ಒಂದು ಡಿಗ್ರಿಯಿಂದ ಯಾವ ಡಿಗ್ರಿ ತನಕ ಹೋಗಿದೆ ಓಕೆ ಸೊ ಇದು ನೋಡೋದಾದ್ರೆ ನಾವು 92 93.10 ಡಿಗ್ರಿಯಿಂದ 15 ಡಿಗ್ರಿ ತನಕ ಹರಡ್ಕೊಂಡಿದೆ ಇದು ಅಗಲ ಕಮ್ಮಿ ಇದೆ ಉದ್ದ ಅಂದ್ರೆ ಈ ಒಂದು ಈ ಇದೆಯಲ್ಲ ಈ ಒಂದು ಸ್ಪ್ಯಾನ್ ಜಾಸ್ತಿ ಇದೆ ಓಕೆ ಇದು ಮುಖ್ಯವಾಗಿ ನೀವು ತಿಳ್ಕೊಂಡಿರ್ಬೇಕು ಈ ಡಿಗ್ರಿನ ಮುಂದೆ ನೋಟ್ಸ್ ಕೊಡ್ತೇನೆ ತೋರಿಸ್ತೇನೆ ನಿಮ್ಗೆ ನೋ ಇಶ್ಯೂಸ್ ಬಟ್ ಇದು ಪ್ರಮುಖವಾಗಿ ತಿಳ್ಕೊಂಡಿರ್ಬೇಕು ಇನ್ನು ಅಂಡಮಾನ್ ನಿಕೋಬಾರ್ನ ಎಷ್ಟು ವಿಧಗಳಾಗಿ ಮಾಡ್ತೀವಿ ಸರ್ ಫಸ್ಟ್ ಅಂಡಮಾನ್ ಬಗ್ಗೆ ನೋಡೋಣ ಅಂಡಮಾನ್ ನಿಮ್ಗೆ ಗೊತ್ತಿದೆ 4 ಆಗಿ ಮಾಡ್ತೀವಿ ನಾವು ಒಂದು ಫಸ್ಟ್ ನಾರ್ತ್ ಅಂಡಮಾನ್ ಅಥವಾ ಉತ್ತರ ಅಂಡಮಾನ್ ಅಂತ ಕರಿತೀವಿ ಇಲ್ಲಿ ನೋಡಿದೆ ಅಲ್ವಾ ನಾರ್ತ್ ಅಂಡಮಾನ್ ದ್ವೀಪ ಸಮೂಹ ಅಂತ ಕರಿತೀವಿ ಅದಾದ್ಮೇಲೆ ಮಧ್ಯ ಅಂಡಮಾನ್ ಉತ್ತರ ಮತ್ತೆ ಮಧ್ಯ ಅಂಡಮಾನ್ ಇಲ್ಲಿ ಮಧ್ಯ ಅಂಡಮಾನ್ ಮಿಡಲ್ ಅಂಡಮಾನ್ ಅಂತ ಕರಿತೀವಿ ಓಕೆ ಅದಾದ್ಮೇಲೆ ಸೌತ್ ಅಂಡಮಾನ್ ಇಲ್ಲಿ ನೋಡಿ ಸೌತ್ ಅಂಡಮಾನ್ ದ್ವೀಪ ಸಮೂಹ ಅಂದ್ರೆ ಏನಂತ ಕರಿತೀವಿ ದಕ್ಷಿಣ ಅಂಡಮಾನ್ ಅಂತ ಕರಿತೀವಿ ಓಕೆ ಅದ್ರ ನೆಕ್ಸ್ಟ್ ಕೆಳಗಡೆ ನಾವು ಬಂದ್ರೆ ಲಿಟಲ್ ಅಂಡಮಾನ್ ದ್ವೀಪ ಸಮೂಹ ಅಂತ ಕರಿತೀವಿ ಲಿಟಲ್ ಅಂದ್ರೆ ಲಿಟಲ್ ಅಥವಾ ಚಿಕ್ಕ ಅಂಡಮಾನ್ ಅಂತ ಕೂಡ ಕರಿಬಹುದು ಇದು ಮುಖ್ಯವಾಗಿ 4 ಭಾಗಗಳಾಗಿ ಮಾಡ್ತೀವಿ ಯಾವುದು ನಮ್ಮ ಅಂಡಮಾನ್ ದ್ವೀಪ ಸಮೂಹ ಇನ್ನು ನಿಕೋಬಾರ್ಗ್ನ ಬಂದಿಲ್ಲ ಓಕೆ ನಿಕೋಬಾರ್ಗೆ ಬರ್ತೇನೆ ಈ 4 ಭಾಗಗಳನ್ನು ಮಾಡ್ತೀವಿ ಇಲ್ಲಿ ಮುಖ್ಯವಾಗಿ ನಮಗೆ ಏನ್ ಬೇಕು ಎಕ್ಸಾಂಪಲ್ ಏನ್ ಕೇಳ್ತಾನೆ ಸರ್ ಎಕ್ಸಾಂಪಲ್ ಕೇಳಿರೋದು ಹೇಳ್ತೀನಿ ಪಿ ಸಿ ಪಿ ಎಸ್ ಐ ಎಫ್ ಡಿ ಎಲ್ ಎಲ್ಲ ಕೆ ಎಸ್ ಎಲ್ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ನಿಮ್ಗೆ ಹೇಳ್ತಾ ಹೋಗ್ತೇನೆ ಈ ಅಂಡಮಾನ್ ದ್ವೀಪ ಸಮೂಹ ಯಾವ ರಾಷ್ಟ್ರಕ್ಕೆ ಅತ್ಯಂತ ಹೆಚ್ಚು ಹತ್ತಿರವಾಗಿದೆ ಅಂತ ಕೇಳ್ತಾನೆ ಎಕ್ಸಾಂಪಲ್ ಇಲ್ಲಿ ಕೊಡ್ತಾನೆ ನಿಮ್ಗೆ ಭಾರತ ಮ್ಯಾನ್ಮಾರ್ ಬಾಂಗ್ಲಾ ಇಂಡೋನೇಷಿಯಾ ಅಂತ ಕೊಡ್ತಾನೆ ಅಂತ ಇಟ್ಕೊಳ್ಳಿ ಸೊ ಇಲ್ಲಿ ಅಂಡಮಾನ್ ದ್ವೀಪ ಸಮೂಹ ಅಂತ ಕೊಟ್ಟಾಗ ಓಕೆ ಇಲ್ಲಿ ನಮ್ಗೆ ಹತ್ರ ಇದು ಯಾವ್ದು ಅಂದ್ರೆ ಇಲ್ಲಿ ಮ್ಯಾನ್ಮಾರ್ ಬರುತ್ತೆ ನಮ್ಮ ಭಾರತ ಇದು ಭಾರತ ಅಲ್ವಾ ಇಲ್ಲಿ ನೋಡಿ ಅಂಡಮಾನ್ ಇದೆ ಭಾರತ ಹಿಂಗೆಲ್ಲ ಹೋಗಿ ಇಲ್ಲಿ ಮ್ಯಾನ್ಮಾರ್ ಇದೆ ಇಲ್ಲಿ ಸೊ ಇಲ್ಲಿ ಅಂಡಮಾನ್ಗೆ ಈ ಮ್ಯಾನ್ಮಾರ್ ದೇಶ ಹತ್ರ ಆಗುತ್ತೆ ಸೊ ಈ ಅಂಡಮಾನ್ ದ್ವೀಪ ಸಮೂಹಕ್ಕೆ ಯಾವ ದೇಶ ಹತ್ರ ಅಂತ ಕೇಳಿದ್ರೆ ಮ್ಯಾನ್ಮಾರ್ ಮ್ಯಾನ್ಮಾರ್ ಓಕೆ ಮ್ಯಾನ್ಮಾರ್ ದ್ವೀಪ ದೇಶ ಹತ್ರವಾಗಿದೆ ಅದೇ ಕ್ವಶನ್ ನಾವು ಸ್ವಲ್ಪ ಉಲ್ಟಾ ಮಾಡಿ ನಿಮ್ಗೆ ನಿಕೋಬಾರ್ ದ್ವೀಪ ಸಮೂಹ ಅಂತ ಕೇಳ್ರಿ ಈ ನಿಕೋಬಾರ್ ಇದೆಯಲ್ಲ ಇದು ಕಂಪ್ಲೀಟ್ ಇದು ಯಾವ ದೇಶಕ್ಕೆ ಹತ್ರ ಆಗಿದೆ ಅಗೇನ್ ನಿಮ್ಗೆ ಭಾರತ ಬಾಂಗ್ಲಾ ಮ್ಯಾನ್ಮಾರ್ ಇಂಡೋನೇಷ್ಯಾ ಅಥವಾ ನಿಮ್ಗೆ ಅಂತ ಕೊಡ್ಬೋದು ಇದೇ ಸೇಮ್ ಆಪ್ಷನ್ಸ್ ಕೊಡ್ಬೋದು ಅವಾಗ ಈ ನಿಕೋಬಾರ್ ದ್ವೀಪ ಸಮೂಹ ಇಲ್ಲಿ ನಮ್ಗೆ ಇಂಡೋನೇಷ್ಯಾ ದ್ವೀಪಗಳು ಬರ್ತವೆ ಓಕೆ ಇಂಡೋನೇಷ್ಯಾ ದ್ವೀಪಕ್ಕೆ ಹತ್ರ ಆಗಿದೆ ಸೊ ಇದು ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಕೇಳಿರ್ತಕ್ಕಂಥದ್ದು ಓಕೆ ಮ್ಯಾಪ್ ಅಲ್ಲಿ ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ ಇಲ್ಲಿ ಶ್ರೀಲಂಕಾ ಇದೆ ನೋಡಿ ಇಲ್ಲಿ ಭಾರತ ಈಗ ಸುಮ್ನೆ ಇಲ್ಲಿ ನೋಡಿ ಭಾರತ ಇಲ್ಲಿ ಶ್ರೀಲಂಕಾ ಇಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹ ಇದೆ ಇದು ಅಂಡಮಾನ್ ಇದು ನಿಕೋಬಾರ್ ಅನ್ಕೊಳ್ಳಿ ಇಲ್ಲಿ ನಮ್ಗೆ ಏನ್ ಬರುತ್ತೆ ಇಲ್ಲಿ ನಮ್ಗೆ ಇಂಡೋನೇಷ್ಯಾ ದ್ವೀಪ ಸಮೂಹಗಳು ಬರುತ್ತೆ ಸೊ ಇಲ್ಲಿ ನಿಕೋಬಾರ್ ಇದೆಯಲ್ಲ ಇದು ಇಂಡೋನೇಷ್ಯಾ ದ್ವೀಪಕ್ಕೆ ಹತ್ರ ಆಗಿದೆ ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಓಕೆ ಇದೆರಡು ಗೊತ್ತಿರಬೇಕು ಮತ್ತೆ ಅದರ ಸ್ಪ್ಯಾನ್ ಯಾವ ಡಿಗ್ರಿಯಿಂದ ಯಾವ ಉತ್ತರ ಅಕ್ಷಾಂಶ ಪೂರ್ವ ಟು ಪೂರ್ವ ಎಷ್ಟಿದೆ ಇದು ವೆರಿ ಇಂಪಾರ್ಟೆಂಟ್ ಓಕೆ ಫೈನ್ ಇನ್ನು ಅಂಡಮಾನ್ ದ್ವೀಪಗಳನ್ನ ನಾವು 4 ವಿಧಗಳಾಗಿ ಮಾಡಿದ್ವಿ ಅಲ್ವಾ ಮುಂದೆ ತಗೊಳ್ತೀನಿ ಇದನ್ನು ಕೂಡ ತಗೋತೀನಿ 4 ವಿಧಗಳಾಗ ಮಾಡಿದ್ವಿ ಮತ್ತೆ ಇಲ್ಲಿ ನಿಕೋಬಾರ್ ದ್ವೀಪ ಅಂತ ಬಂದಾಗ ಇದನ್ನ ಯೂಶಲಿ ಏನ್ ಮಾಡ್ತೀವಿ ನಾವು 3 ವಿಧದ ದ್ವೀಪ ಸಮೂಹಗಳಾಗಿ ಮಾಡ್ತೀವಿ ಒಂದು ಕಾರ್ ನಿಕೋಬಾರ್ ಓಕೆ ದ್ವೀಪ ಸಮೂಹ ಅದ್ ನೆಕ್ಸ್ಟ್ ನಮ್ಗೆ ಲಿಟಲ್ ನಿಕೋಬಾರ್ ಅಥವಾ ಚಿಕ್ಕ ಅಥವಾ ಲಿಟಲ್ ನಿಕೋಬಾರ್ ಅಂತ ಕರಿತೀವಿ ಓಕೆ ಕನ್ನಡದಲ್ಲಿ ಗ್ರೇಟರ್ ನಿಕೋಬಾರ್ 3 ದ್ವೀಪ ಸಮೂಹ ಗ್ರೇಟರ್ ಅಥವಾ ದೊಡ್ಡ ಈ ರೀತಿ 3 ದ್ವೀಪ ಸಮೂಹಗಳನ್ನು ಮಾಡ್ತೀವಿ ಇದು ಮೇನ್ ಅಂಡಮಾನ್ ದ್ವೀಪ ಸಮೂಹಕ್ಕೂ ನೀವು ತಿಳ್ಕೋಬೇಕಾಗಿರೋದು ಮತ್ತೆ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಸಾರಿ 10 degree channel ಅಲ್ಲಿ ನೋಡಿ 10 degree channel ಇದು 10 degree channel ಇದು ಕಾಣಿಸ್ತಾ ಇದೆಯಾ 10 degree channel ಇದು ಅಂಡಮಾನ್ ದ್ವೀಪಗಳನ್ನು ನಿಕೋಬಾರ್ ದ್ವೀಪಗಳಿಂದ ಬೇರ್ಪಡಿಸುತ್ತದೆ 10 degree ಅಕ್ಷಾಂಶ ಅಂತ ಏನ್ ಕರಿತೀವಿ ಈ 10 degree channel ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಬೇರ್ಪಡಿಸ್ತಕ್ಕಂಥ ಚಾನಲ್ ಇದು ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಇದು ಗೊತ್ತಿರಬೇಕು ಮತ್ತೆ ಡಂಕನ್ ಪ್ಯಾಸೇಜ್ ಅಂತ ಒಂದು ಬರುತ್ತೆ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಇಲ್ಲೂ ಇದೆ ನೋಡಿ ಡಂಕನ್ ಪ್ಯಾಸೇಜ್ ಅಂತ ಇದೆ ಓಕೆ ಈ ಡಂಕನ್ ಪ್ಯಾಸೇಜ್ ಇದೆಯಲ್ಲ ಈ ಡಂಕನ್ ಪ್ಯಾಸೇಜ್ ನಿಮಗೆ ಲಿಟಲ್ ನಿಕೋಬಾರು ಮತ್ತೆ ಸೌತ್ ನಿಕೋಬಾರ್ನ ಬೇರ್ಪಡಿಸ್ತಕ್ಕಂಥ ಒಂದು ಚಿಕ್ಕ ಪ್ಯಾಸೇಜ್ ಅಂದ್ರೆ ಒಂದು ದಾರಿ ಓಕೆ ಡಂಕನ್ ಪ್ಯಾಸೇಜ್ ಕೇಳ್ತಾನೆ ಡಂಕನ್ ಪ್ಯಾಸೇಜ್ ದಾರಿ ಇದು ಲಿಟಲ್ ನಿಕೋಬಾರ್ ಅಂಡಮಾನ್ ಮತ್ತೆ ಸೌತ್ ಅಂಡಮಾನ್ ಅಂದ್ರೆ ದಕ್ಷಿಣ ಮತ್ತು ಚಿಕ್ಕ ಅಂಡಮಾನ್ ನಡುವೆ ಹೋಗ್ತಕ್ಕಂಥ ದಾರಿನ ನಾವು ಡಂಕನ್ ಪ್ಯಾಸೇಜ್ ಅಂತ ಕರಿತೀವಿ ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್ ಓಕೆ ಇನ್ನು ಇಲ್ಲಿ ಇನ್ನೂ ಇದೆ ಈಗ ಕರೆಂಟ್ ಅಫೇರ್ ಬರ್ತೇನೆ ಇದು ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್ ಕರೆಂಟ್ ಅಫೇರ್ ಏನು ಸರ್ ನಿಮ್ಗೆ ಅಂಡಮಾನ್ ನಿಕೋಬಾರ್ ಅಲ್ಲಿ ಈಗ ರೀಸೆಂಟ್ ಆಗಿ ಏನಾಯ್ತು ಒಂದು 3 ದ್ವೀಪಗಳನ್ನ ಹೆಸರು ಚೇಂಜ್ ಮಾಡಿದ್ ಅಲ್ವಾ ಹ್ಯಾವ್ಲಾಕ್ ಐಲ್ಯಾಂಡ್ ರಾಸ್ ಐಲ್ಯಾಂಡ್ ಅಲ್ವಾ ಇದನ್ನೆಲ್ಲ ಚೇಂಜ್ ಮಾಡಬಹುದು
ಇದು ಎಲ್ಲಿ ಬರುತ್ತೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಎಲ್ಲಿ ಬರುತ್ತೆ ಒಂದು. ಇನ್ನೊಂದು ಪೋರ್ಟ್ ಬ್ಲೇರ್, ಅಂಡಮಾನ್ ನಿಕೋಬಾರ್ ದ್ವೀಪದ ರಾಜನೇ ಪೋರ್ಟ್ ಬ್ಲೇರ್ ಅಂತ ಕರಿತೀವಿ, ಇದು ಎಲ್ಲಿದೆ ಅಂತ ಕೇಳ್ಬೋದು. ನೋಡಿ ಮ್ಯಾಪ್ ಬೇಸ್ಡ್ ಇದು, ಇದು ಎಲ್ಲಿದೆ, ಇದು ಸೌತ್ ಅಂಡಮಾನ್ ಅಲ್ಲಿ ಬರ್ತಕ್ಕಂಥದ್ದು. ಪೋರ್ಟ್ ಬ್ಲೇರ್ ಇರ್ತಕ್ಕಂಥದ್ದು ಸೌತ್ ಅಂಡಮಾನ್ ಅಂದ್ರೆ ದಕ್ಷಿಣ ಅಂಡಮಾನ್ ಅಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶ ಇದು. ನಾವು ಅಂಡಮಾನ್ ನಿಕೋಬಾರ್ ನ ರಾಜಧಾನಿ ಅಂತ ಕರಿತೀವಿ ಅಲ್ವಾ. ವೆರಿ ಗುಡ್. ಈಗ ಯಾವ ಪ್ರದೇಶಗಳನ್ನ ಅವನು ಹೆಸರು ಚೇಂಜ್ ಮಾಡ್ದ? ಓಕೆ, ಒಂದು ರಾಸ್ ದ್ವೀಪನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ ಅಂತ ಮಾಡಿದ್ರು. ಇದು ಪೋರ್ಟ್ ಬ್ಲೇರ್ ಅಂತ ಸಣ್ಣದಾದ ದ್ವೀಪ ಇದು. ಓಕೆ, ಇದು ಎಗೇನ್ ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೋತ ಹೋಗಿ ಸ್ನೇಹಿತರೆ. ಈ ಮೂರು ದ್ವೀಪಗಳಿದೆಯಲ್ಲ, ಈ ಮೂರು ದ್ವೀಪಗಳ ಸಮೂಹ ಏನ್ ನೇಮ್ ಚೇಂಜ್ ಮಾಡಿದ್ದಾರೆ, ಒಂದು ರಾಸ್ ದ್ವೀಪ, ಇನ್ನೊಂದು ನೀಲ್ ದ್ವೀಪ, ಇನ್ನೊಂದು ಹ್ಯಾವ್ಲಾಕ್ ದ್ವೀಪ. ರಾಸ್ ದ್ವೀಪನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ. ಈ ಮೂರು ದ್ವೀಪಗಳೇನಿದೆ ಇದ್ ಮೂರನು ಕೂಡ ನಮ್ಗೆ ಅಂಡಮಾನ್ ಅಲ್ಲಿ ಬರುತ್ತೆ. ಎಕ್ಸಾಂಪಲ್ ಕೇಳ್ಬೋದು, ಇಷ್ಟು ಇದೆ ಕ್ವಶನ್ ನಿಮ್ಗೆ. ಈ ಮೂರು ದ್ವೀಪಗಳು ಅಂಡಮಾನ್ ಅಲ್ಲಿ ಬರುತ್ತಾ ನಿಕೋಬಾರ್ ಅಲ್ಲಿ ಬರುತ್ತಾ ಅಂತ ಕೇಳ್ತಾರೆ. ಓಕೆ, ಸಿಂಪಲ್, ಅಂಡಮಾನ್ ಅಲ್ಲಿ ಬರುತ್ತೆ, ದ್ವೀಪಗಳಲ್ಲಿ ಬರುತ್ತೆ. ಇನ್ನು ನಿಮಗೆ ಡಿಫಿಕಲ್ಟಿ ಮಾಡ್ಬೇಕು ಅಂದ್ರೆ, ಇದು ನಾರ್ತ್ ಅಂಡಮಾನ್, ಉತ್ತರ ಅಂಡಮಾನ್ ಅಲ್ಲಿ ಬರುತ್ತಾ, ಮಧ್ಯ ಅಂಡಮಾನ್ ಅಲ್ಲಿ ಬರುತ್ತಾ, ದಕ್ಷಿಣ ಅಂಡಮಾನ್ ಅಲ್ಲಿ ಬರುತ್ತಾ, ಲಿಟಲ್ ಅಂಡಮಾನ್ ಅಲ್ಲಿ ಬರುತ್ತಾ ಅಂತ ಕೇಳ್ತಾನೆ. ನೋಡಿ, ಇದು ಲಿಟಲ್ ಅಂಡಮಾನ್. ಸೊ ಅವಾಗ ನಿಮ್ಗೆ ಏನ್ ಬರುತ್ತೀರಾ, ಈ ಮೂರು ದ್ವೀಪಗಳು ಸೌತ್ ಅಂಡಮಾನ್, ದಕ್ಷಿಣ ಅಂಡಮಾನ್ ಅಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ನೋಡಿ, ಹ್ಯಾವ್ಲಾಕ್ ದ್ವೀಪನು ಕೂಡ ಇಲ್ಲೇ ಇದೆ, ಮತ್ತೆ ನೇಲ್ ದ್ವೀಪನು ಕೂಡ ಇಲ್ಲೇ ಇದೆ. ಒಂದು ಇನ್ನೊಂದು, ಈ ಹೆಸರು ಏನ್ ಚೇಂಜ್ ಮಾಡ್ದ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿದೆ. ಓಕೆ, ರಾಸ್ ದ್ವೀಪನ ರಾಸ್ ದ್ವೀಪನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ ಅಂತೇಳಿ, ನೀಲ್ ದ್ವೀಪನ ಇದನ್ನ ಶಾಹಿದ್ ದ್ವೀಪ ಅಂತೇಳಿ, ಹ್ಯಾವ್ಲಾಕ್ ದ್ವೀಪನ ಏನಂತ ಸ್ವರಾಜ್ ದ್ವೀಪ ಆಗಿ ಮಾಡಿರ್ತಕ್ಕಂಥದ್ದು. ಎಲ್ಲ ಮೂರು ಜನಪ್ರಿಯ ತಾಣಗಳು ಎಲ್ಲಿ ಬರುತ್ತೆ ನಮ್ಗೆ, ಅಂಡಮಾನ್ ಅಲ್ಲಿ, ಎಸ್ಪೆಷಲ್ ಸೌತ್ ಅಂಡಮಾನ್ ಅಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಡಂಕನ್ ಪ್ಯಾಸೇಜ್ ಕಾಣಿಸ್ತಾ ಇದೆಯಾ, ಈ ಡಂಕನ್ ಪ್ಯಾಸೇಜ್ ಅಂದ್ರೆ ಇದು ಸೌತ್ ದಕ್ಷಿಣ ಅಂಡಮಾನ್ಗೂ ಮತ್ತೆ ಚಿಕ್ಕ ಅಂಡಮಾನ್ ಲಿಟಲ್ ಅಂಡಮಾನ್ ನಡುವೆ ಬೇರ್ಪಡಿಸ್ತಕ್ಕಂಥದ್ದು ಡಂಕನ್ ಪ್ಯಾಸೇಜ್. ಓಕೆ, ವೆರಿ ಇಂಪಾರ್ಟೆಂಟ್. ಮತ್ತೆ ಇನ್ನೊಂದ್ಸಲ ಏನ್ ಹೇಳ್ತೀನಿ, ಅಂಡಮಾನ್ ಮತ್ತು ನಿಕೋಬಾರ್ ನ ಬೇರ್ಪಡಿಸ್ತಕ್ಕಂಥದ್ದು 10 degree ಚಾನಲ್. ಇನ್ನು ನಿಮ್ಗೆ ಟ್ವಿಸ್ಟ್ ಆಗಿ ಕೇಳಬೇಕು ಅಂದ್ರೆ ಏನ್ ಮಾಡ್ಬಿಡ್ತಾನೆ ಗೊತ್ತಾ, ಅಂಡಮಾನ್ ಕಂತ ಕೊಡೋದ್ ಬದಲು ನಿಮ್ಗೆ ಲಿಟಲ್ ಅಂಡಮಾನ್ ಮತ್ತೆ ಕಾರ್ ನಿಕೋಬಾರ್ ನ ಬೇರ್ಪಡಿಸ್ತಕ್ಕಂಥದ್ದು 10 degree ಚಾನಲ್, 10 degree ಚಾನಲ್. ಅರ್ಥ ಆಯ್ತಲ್ಲ, ಇದನ್ನು ಕೂಡ ಕೇಳ್ತಕ್ಕಂಥ ಚಾನ್ಸ್ ಇದೆ. ಅಂದ್ರೆ ಸೇಮ್ ಕ್ವಶನ್ ಕೇಳ್ತಾ ಬರಲ್ಲ, ಸ್ವಲ್ಪ ಟ್ವಿಸ್ಟ್ ಮಾಡಿ ಅದೇ ಆನ್ಸರ್ ಇರುತ್ತೆ. ನಿಮ್ಗೆ ಇನ್ನು ಡೀಪ್ ಆಗಿ ತಿಳ್ಕೊಂಡಿದ್ದೀರೋ ಇಲ್ವೋ, ಮ್ಯಾಪ್ ಬಗ್ಗೆ ಗೊತ್ತಿದ್ಯೋ ಅಲ್ವೋ, ಪ್ರದೇಶದ ಬಗ್ಗೆ ಗೊತ್ತಿದ್ಯೋ ಅಲ್ವೋ, ಹೀಗೆ ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ. ಓಕೆ, ಇದು 10 degree ಚಾನಲ್. ಫೈನ್, ಅರ್ಥ ಆಯ್ತಲ್ಲ, ಲಿಟಲ್ ಅಂಡಮಾನ್ ಕಾರ್ ನಿಕೋಬಾರ್ ಬೇರ್ಪಡಿಸ್ತಕ್ಕಂಥದ್ದು 10 degree, ಅಥವಾ ಅಂಡಮಾನ್ ಮತ್ತೆ ನಿಕೋಬಾರ್ ದ್ವೀಪ ಸಮೂಹಗಳನ್ನು ಬೇರ್ಪಡಿಸ್ತಕ್ಕಂಥದ್ದು 10 degree ಚಾನಲ್, ಎರಡು ಒಂದೇನೆ. ಅರ್ಥ ಆಯ್ತಲ್ಲ, ವೆರಿ ಇಂಪಾರ್ಟೆಂಟ್. ಒಂದು ಇದೊಂದೇ ಅಲ್ಲ, ಅಂಡಮಾನ್ ಮತ್ತು ನಿಕೋಬಾರ್ ಇದು ಕರೆಂಟ್ ಅಫೇರ್ ರಿಲೇಟೆಡ್ ಆಗಿ ಒಂದಷ್ಟು ಕವರ್ ಮಾಡಿದೆ. ಇನ್ನು ಅಂಡಮಾನ್ ಮತ್ತು ನಿಕೋಬಾರ್ ಅಂತ ಕರೆದಾಗ, ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಅಲ್ಲಿ ನಮ್ಗೆ ಒಂದು ಸ್ಯಾಡಲ್ ಪೀಕ್ ಅಂತ ಬರುತ್ತೆ. ಓಕೆ, ಸ್ಯಾಡಲ್ ಪೀಕ್ ಅಂತ, ಅದು ಅಂಡಮಾನ್ ನಲ್ಲಿ ಇರ್ತಕ್ಕಂಥ ದೊಡ್ಡದಾದ ಒಂದು ಬೆಟ್ಟ, ಸ್ಯಾಡಲ್ ಪೀಕ್ ಅಂತ ಬರುತ್ತೆ ಬೆಟ್ಟ, ದೊಡ್ಡ ಬೆಟ್ಟ ಇದು. ಅಂದ್ರೆ ಪೀಕ್, ಹೈಯೆಸ್ಟ್ ಪೀಕ್ ಇನ್ ಅಂಡಮಾನ್ ಅಂತ, ದೊಡ್ಡದ ಯಾವುದು, ಸ್ಯಾಡಲ್ ಪೀಕ್ ಅಂತ ಬರುತ್ತೆ. ಓಕೆ, ಇನ್ನು ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹ ಹೆಂಗಾಯ್ತು ಅಂತ ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಜ್ವಾಲಾಮುಖಿ ಅಲ್ವಾ, ಜ್ವಾಲಾಮುಖಿ ಅಂತ ಬರುತ್ತೆ. ಕೊಲಿಜನ್ ಆಫ್ ಪ್ಲೇಟ್ ಅಂತ ಕೂಡ ಹೇಳ್ತೀವಿ, ಕೊಲಿಜನ್ ಆಫ್ ಪ್ಲೇಟ್ ಅಂತ ಕೇಳ್ತೀವಿ. ಅಂದ್ರೆ ಟೆಕ್ಟೋನಿಕ್ಸ್ ಪ್ಲೇಟ್ ಅಂತ ಅಲ್ವಾ, ಟೆಕ್ಟೋನಿಕ್ ಭೂಸ್ತರಗಳ ಒಂದು ಘರ್ಷಣೆ ಅಂತ. ಯಾವ ಭೂಸ್ತರ ಅಂತ ಕೇಳ್ಬೋದು, ಇದೆಲ್ಲ ಕೆ ಎಸ್ ಲೆವೆಲ್ ಕ್ವಶನ್, ಯು ಪಿ ಎಸ್ ಲೆವೆಲ್ ಕ್ವಶನ್ ಇರುತ್ತೆ ಒಂದೊಂದು. ಓಕೆ, ನಿಮ್ಗೆ ಜ್ವಾಲಾಮುಖಿ ಅಂತ ಇರುತ್ತೆ, ಎಸ್ ಜ್ವಾಲಾಮುಖಿಯಿಂದ ಕೂಡ ಆಗಿದೆ. ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಆಗಿರೋದು ಯಾವುದು ಅಂದ್ರೆ, ಭೂಸ್ತರಗಳ ಒಂದು ಕೊಲಿಜನ್ ಇಂದ ಆಗಿರ್ತಕ್ಕಂಥದ್ದು, ಕೊಲಿಜನ್ ಇಂದ ಆಗಿರ್ತಕ್ಕಂಥದ್ದು. ಯಾವ್ದು ಯಾವ್ದು ಭೂಸ್ತರಗಳು ಮೇನು, ಒಂದು ಇಂಡಿಯನ್ ಪ್ಲೇಟು, ಇನ್ನೊಂದು ಬರ್ಮಾ ಪ್ಲೇಟು. ಓಕೆ, ಇಂಡಿಯನ್ ಪ್ಲೇಟು, ಬರ್ಮಾ ಪ್ಲೇಟ್. ಇಲ್ಲಿ ನೋಡಿ, ನಿಮ್ ಕಾಣಿಸ್ತಿದ್ಯಲ್ಲ, ಇದು ಅಂಡಮಾನ್ ದ್ವೀಪ ಸಮೂಹ, ಇದು ನಿಕೋಬಾರ್ ದ್ವೀಪ ಸಮೂಹ. ಇಲ್ಲಿ ಅಂಡಮಾನ್ ದ್ವೀಪ ಸಮೂಹ ಮಯನ್ಮಾರ್ ದೇಶ ಇದೆ ನೋಡಿ, ಇದಕ್ಕೆ ಹತ್ರ ಆಗಿರ್ತಕ್ಕಂಥ ದೇಶ. ಇಲ್ಲಿ ನಿಕೋಬಾರ್ ದ್ವೀಪ ಸಮೂಹಕ್ಕೆ ಕೆಳಗಡೆ ಯಾವ್ದಿದೋ, ಇಂಡೋನೇಷ್ಯಾ, ಸುಮಾತ್ರಾ, ಜಾವಾ, ಇಂಡೋನೇಷ್ಯಾ ಇದೆಯಲ್ಲ, ಇಲ್ಲಿ ಇಂಡೋನೇಷ್ಯಾಕ್ಕೆ ಹತ್ರವಾಗಿರ್ತಕ್ಕಂಥ ದೇಶ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಅರ್ಥ ಆಯ್ತಲ್ಲ, ಒಂದು ಯಂಗ್ ಆಗಿರೋದು, ಯಾವ ಯಾವ ಪ್ಲೇಟ್ಗಳ ಬಗ್ಗೆ ತಿಳ್ಕೊಳ್ಳಿ, ಇಂಡಿಯನ್ ಪ್ಲೇಟ್ ಮತ್ತೆ ಒಂದು ಮೈನರ್ ಪ್ಲೇಟ್ ಆಗಿರ್ತಕ್ಕಂಥ ಬರ್ಮಾ ಪ್ಲೇಟ್. ಮೇಜರ್ ಪ್ಲೇಟ್ ಇಂಡಿಯನ್ ಪ್ಲೇಟ್, ಇನ್ನೊಂದು ಮೈನರ್ ಪ್ಲೇಟ್ ಬರ್ಮಾ ಪ್ಲೇಟ್. ಇದು ಪ್ಲೇಟ್ಸ್ ಅಂದ್ರೆ ಏನು ಸರ್? ಸರ್, ಇದಕ್ಕೆಲ್ಲ ಬೇಕು ಅಂದ್ರೆ ನಾನು ಪ್ರಾಕೃತಿಕ ಭೂಗೋಳ ಶಾಸ್ತ್ರದ ಬಗ್ಗೆ ನಿಮ್ಗೆ ಮಾಡ್ಬೇಕಾಗತ್ತೆ. ಆದ್ರೆ ಆಲ್ರೆಡಿ ಮಾಡಿದ್ದೀನಿ ನಾನು ಪ್ರಾಕೃತಿಕ ಭೂಗೋಳ ಶಾಸ್ತ್ರದ್ದು, 1.25 ಗಂಟೆ ಟೈಮ್ದು ಕಂಪ್ಲೀಟ್ ಒಂದು ಸಿಂಗಲ್ ಲೆಂತ್ ವಿಡಿಯೋ ಇದೆ. ಅದು ಬೇಕು ಅಂದ್ರೆ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಹಾಕಿರ್ತೀನಿ. ಒಂದು ಇಂಡಿಯನ್ ಜಿಯೋಗ್ರಫಿ, ಇನ್ನೊಂದು ಫಿಸಿಕಲ್ ಜಿಯೋಗ್ರಫಿ, ಕನ್ನಡದಲ್ಲಿ 1.75 ಮ್ಯಾರಥಾನ್ ವಿಡಿಯೋ ಕಂಪ್ಲೀಟ್ ಸಿಲೆಬಸ್ ಕವರ್ ಮಾಡಕ್ಕೆ ಏನೇನ್ ಮಾಡಿದ್ದೀನಿ ಅಂದ್ರೆ, ಭೂಗೋಳದಲ್ಲಿ ಭೂರಚನೆ, ವಾಯುಮಂಡಲ ಮತ್ತೆ ಜಲಗೋಳ, ಇದಿಷ್ಟು ಕಂಪ್ಲೀಟ್ ಮಾಡಿದ್ದೀನಿ. ಅದರಲ್ಲಿ ದಯವಿಟ್ಟು ಬೇಕಾದ್ರೆ ಅದನ್ನ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಸ್ನೇಹಿತರೆ. ಇದೆ ನೋಡಿ ಪ್ಲೇಟ್, ಇಲ್ಲಿ ಕಾಣಿಸ್ತಾ ಇದೆಯಾ, ದಿಸ್ ಇಸ್ ದ ಪ್ಲೇಟ್, ದಿಸ್ ಇಸ್ ಕಾಲ್ಡ್
our Indian plate. This is called African plate. This is called American plate. This is African plate. American plate. This is called Indo-Australian plate. So, here major plates are made, and there are minor plates. Okay? Fine. ನೆಕ್ಸ್ಟ್ ಬರ್ತೀನಿ. ಈ ಅಂಡಮಾನ್ ನಿಕೋಬಾರ್ ಈಗ ಲಾಸ್ಟ್ ವೀಕ್ ಅಲ್ಲೂ ಕೂಡ ಈ ಒಂದು ಕರೆಂಟ್ ಅಫೇರ್ ನ ಕವರ್ ಮಾಡಿದ್ದೀನಿ. ಏನು ಇತ್ತೀಚೆಗೆ ಗ್ರೇಟ್ ನಿಕೋಬಾರ್ ಅಭಿವೃದ್ಧಿ ಪ್ಲಾನ್, ಡೆವಲಪ್ಮೆಂಟ್ ಪ್ಲಾನ್ ಅಂತ ಒಂದು ಬಿಡುಗಡೆ ಮಾಡಿದ್ದಾರೆ. ಇದು ಒಂದು ಆಲ್ಮೋಸ್ಟ್ 6 months ಇಂದ ಅಪ್ರೂವ್ ಕೊಟ್ಟಿರಲಿಲ್ಲ, ಈಗ ಎನ್ವೈರನ್ಮೆಂಟಲ್ ಇಶ್ಯೂಸ್ ಇತ್ತು, ಈಗ ಅಪ್ರೂವ್ ಕೊಟ್ಟಿದ್ದಾರೆ ಎನ್ವೈರನ್ಮೆಂಟ್ ಇಂದ. ಇದು ಕೂಡ ನ್ಯೂಸ್ ಅಲ್ಲಿ ಇತ್ತು. ಇದನ್ನ ಪ್ಲಾನ್ ಡೆವಲಪ್ ಮಾಡಿರೋದು ಯಾರು ಅಂದ್ರೆ ನೀತಿ ಆಯೋಗ. ಈ ಕ್ವಶನ್ ಕೂಡ ನಾನು ವೀಕ್ಲಿ ಕರೆಂಟ್ ಅಫೇರ್ ಅಲ್ಲಿ ತಗೊಂಡಿದ್ದೆ. ದಯವಿಟ್ಟು ವೀಕ್ಲಿ ಕರೆಂಟ್ ಅಫೇರ್ ನನ್ನ ಫಾಲೋ ಮಾಡಿ ಸ್ನೇಹಿತರೆ. ವೀಕ್ಲಿ ಒನ್ಸ್ ನಾನು ಸಂಡೆ ಅಥವಾ ಸ್ಯಾಟರ್ಡೇ ಅಲ್ಲಿ ಮಾಡ್ತೀನಿ, ಅಥವಾ ಆಗಲಿಲ್ಲ ಅಂದ್ರೆ 2 weeks ಸೇರಿ 15 ದಿನಕ್ಕೆ ಒಂದ್ಸಲ ಮಾಡ್ತೀವಿ. ಸೊ ಇದು ನಿಮಗೆ ಯು ಪಿ ಎಸ್ ಸಿ ಕೆ ಎಸ್ ಲೆವೆಲ್ ಗೆ ತಯಾರಿ ಮಾಡುತ್ತೆ. ನೀವು ಅದಕ್ಕೆ ತಯಾರಿ ಆಗಿದ್ರೆ ಪಿ ಎಸ್ ಐ, ಎಫ್ ಡಿ ಎ, ಎಸ್ ಡಿ ಎ ಎಲ್ಲ ನಿಮ್ಗೆ ತೃಣಮೂಲ ಆಗುತ್ತೆ. ಅಂದ್ರೆ ಅರ್ಥ ನೀವು ಆರಾಮ ಕರೆಂಟ್ ಅಫೇರ್ ನ ಕ್ಲಿಕ್ ಟಕ್ ಅಂತ ಒಂದೇ ಇದರಲ್ಲಿ ಟಿಕ್ ಮಾಡ್ತೀರಾ. ಓಕೆ, ಅದಕ್ಕೆ ವೀಕ್ಲಿ ಕರೆಂಟ್ ಅಫೇರ್ ಆಲ್ಸೋ ಇಂಪಾರ್ಟೆಂಟ್, ಜೊತೆಗೆ ಮಂತ್ಲಿ ಕರೆಂಟ್ ಅಫೇರ್, ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಮಂತ್ಲಿ ಕರೆಂಟ್ ಅಫೇರ್ ಕೂಡ ಮಾಡ್ತೀವಿ, ಅದನ್ನು ಕೂಡ ನೀವು ಫಾಲೋ ಮಾಡಬಹುದು. ಫೈನ್. ಈಗ ನೀತಿ ಆಯೋಗ ಗ್ರೇಟ್ ನಿಕೋಬಾರ್ ಪ್ಲಾನ್ ಮಾಡಿದೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದಷ್ಟು ನಿಮ್ಗೆ ನ್ಯಾಷನಲ್ ಪಾರ್ಕ್ ಬಗ್ಗೆ ಎಕ್ಸಾಂಪಲ್ ಕೇಳಬಹುದು. ಈ ಗ್ರೇಟ್ ನಿಕೋಬಾರ್ ಪ್ಲಾನ್ ಅಂದ್ರೆ ಏನು ಅಂದ್ರೆ, ಈಗ ಹೆಂಗೆ ಪೋರ್ಟ್ ಬ್ಲೇರ್ ಅಲ್ಲಿ ನಾವು ಒಳ್ಳೆ ಒಂದು ನಮ್ಗೆ ಏನೋ ವಿಮಾನ ನಿಲ್ದಾಣ, ಹಡಗು, ಬಂದರುಗಳೆಲ್ಲ ಏನ್ ಮಾಡಿದೀವಿ, ಡೆವಲಪ್ಮೆಂಟ್ ಮಾಡಿದೀವಿ, ಹಾಗೆ ನಿಕೋಬಾರ್ ಅಲ್ಲೂ ಮಾಡ್ಬೇಕು ಅಂತ ಹೇಳಿ ಒಂದು ಪ್ಲಾನ್ ಮಾಡಿದೆ. ಆದ್ರೆ ಇದು ಎಕಾನಮಿ ಫ್ರೆಂಡ್ಲಿ ಅಂತ, ಎಕಾನಮಿ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ. ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಅಂದ್ರೆ ಏನು ಸರ್? ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಗ್ರೀನ್ ಕಾರಿಡಾರ್ ಮಾಡೋದು, ಯಾವುದೇ ಆದ ಕಾಡುಗಳನ್ನ ಕಡಿದೇ ಇರೋದು, ಅಲ್ಲಿನ ಪ್ರಾಣಿ ಪಕ್ಷಿಗಳಿಗೆ ಏನೋ ಆಗದೆ ಇರೋದು, ಈ ರೀತಿ. ಓಕೆ, ಗ್ರೀನ್ ಏರ್ಪೋರ್ಟ್, ಗ್ರೀನ್ ಒಂದು ಬಂದರುಗಳನ್ನ ಈ ರೀತಿ ಮಾಡಬೇಕು ಅಂತ ಮಾಡಿರೋದು. ಈಗ ಅದು ಅಪ್ರೂವಲ್ ಸಿಕ್ಕಿದೆ, ಅದಕ್ಕೆ ನ್ಯೂಸ್ ಅಲ್ಲಿತ್ತು. ಯಾಕೆ ಈ ಗಲಾತಿಯಾ ನ್ಯಾಷನಲ್ ಪಾರ್ಕ್ ಅಂತದ್ದು ಎಲ್ಲಿ ಬರುತ್ತೆ ನಮ್ಗೆ? ಈ ನಮ್ಮ ಇಲ್ಲಿ ಬರುತ್ತೆ, ನಮ್ಮ ನಿಕೋಬಾರ್ ಅಲ್ಲಿ ಇಲ್ಲಿ ಬರುತ್ತೆ ಗಲಾತಿಯಾ ನ್ಯಾಷನಲ್ ಪಾರ್ಕ್. ಇದೆ ನೋಡಿ, ಗಲಾತಿಯಾ ನ್ಯಾಷನಲ್ ಪಾರ್ಕ್ ಅಂತ ಏನಿದೆ, ಇದು ನಮ್ಗೆ ಒಂದು ನ್ಯಾಷನಲ್ ಪಾರ್ಕ್. ಮತ್ತೆ ಕ್ಯಾಂಬೆಲ್ಲನ್ ಬೇ ನ್ಯಾಷನಲ್ ಪಾರ್ಕ್ ಅಂತಿದೆ, ಇವೆಲ್ಲ ಒಂದು ನ್ಯಾಷನಲ್ ಪಾರ್ಕ್ ಗಳು. ಇದು ಯಾಕೆ ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ ನೋಡಿ, ಇದು ಅಗೇನ್ ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ನಮ್ಗೆ ನೆಸ್ಟಿಂಗ್, ನಮ್ಮ ಟರ್ಟಲ್, ಸಮುದ್ರದ ಟರ್ಟಲ್, ಆಮೆಗಳು ಅಂತ ಏನ್ ಕರಿತೀವಿ, ಟರ್ಟಲ್, ಸೀ ಟರ್ಟಲ್ ಅಂತ ಕರಿತೀವಿ, ಲೆದರ್ ಬ್ಯಾಕ್ ಅಂತಕ್ಕಂತ ಒಂದು ತಳಿ ನೋಡಿ, ಇದು ಲೆದರ್ ಬ್ಯಾಕ್ ಅಂತ ಒಂದು ತಳಿ ಇಲ್ಲಿ ಬಂದು ನೆಸ್ಟಿಂಗ್ ಮಾಡುತ್ತೆ. ನೆಸ್ಟಿಂಗ್ ಅಂದ್ರೆ ಅಲ್ಲಿ ಬಂದು ಮರಿಗಳು ಮಾಡ್ತಕ್ಕಂಥದ್ದು, ಒಂದು ಸೀಸನ್ ಅಲ್ಲಿ ಬಂದು ಮರಿ ಮಾಡುತ್ತೆ. ಸೊ ಇದಕ್ಕೆಲ್ಲ ತೊಂದರೆ ಆಗ್ಬಾರ್ದು. ಸೊ ಅದಕ್ಕೋಸ್ಕರ ಇದನ್ನ ತಡೆ ಹಿಡ್ದಿದ್ರು. ಹಾಗಾಗಿ ಗ್ರೇಟ್ ನಿಕೋರ್ ಪ್ಲಾನ್ ಕೂಡ ನೆನ್ಪಿಟ್ಕೋಬೇಕು. ಈ ಗಲಾತಿಯಾ ಬೇ ಕೇಳ್ಬೋದು ಎಕ್ಸಾಂಪಲ್, ಇದು ನ್ಯೂಸ್ ಅಲ್ಲಿ ಇತ್ತಲ್ವಾ, ಇದು ಯಾವ ಒಂದು ರಾಜ್ಯದಲ್ಲಿ ಇದೆ ಅಂತ ರಾಜ್ಯಗಳನ್ನ ಹೆಸರುಗಳು ಹಾಕ್ಬಿಡ್ತಾನೆ. ಅಕಸ್ಮಾತ್ ನಿಮ್ಗೆ ಅಂಡಮಾನ್ ನಿಕೋಬಾರ್ ಲಕ್ಷದ್ವೀಪ ಅಂತ ಕೊಟ್ಬಿಡ್ತಾನೆ, ಎಲ್ಲಿ ಬರೀತೀರಾ? ಅಂಡಮಾನ್ ಅಲ್ಲಿ ಇದೆಯಾ, ನಿಕೋಬಾರ್ ಅಲ್ಲಿ ಇದೆಯಾ ಅಂತ ಹೆಂಗ್ ಬರೀತೀರಾ? ಸೊ ಅದರಿಂದ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಮತ್ತೆ ಈ ಗಲಾತಿಯಾ ಪಾರ್ಕ್, ನ್ಯಾಷನಲ್ ಪಾರ್ಕ್ ಹತ್ರ ಇರ್ತಕ್ಕಂತ ಒಂದು ಇದರಲ್ಲಿ ಈ ಲೆದರ್ ಪ್ಯಾಕ್ ಅಂತಕ್ಕಂತ ಒಂದು ಸೀ ಟರ್ಟಲ್, ಓಕೆ, ಸಮುದ್ರ ಆಮೆ ಅಂತ ಹೇಳ್ತೀವಿ. ಜೊತೆಗೆ ಸಮುದ್ರ ಆಮೆ ಅಂತ ಇನ್ನೊಂದು ನೆನ್ಪರುತ್ತೆ ನಮ್ಗೆ, ಒರಿಸ್ಸಾ, ಒರಿಸ್ಸಾ ಕೋಸ್ಟಲ್ ಅಲ್ಲಿ ಏನ್ ಮಾಡ್ತೀವಿ ನಾವು, ಯಾವ್ದಿದು ಅಲ್ಲೂ ಕೂಡ ಸೀ ಟರ್ಟಲ್ ನೆಸ್ಟಿಂಗ್ ಮಾಡುತ್ತೆ ಬಂದು, ಯಾವ್ದಿದು, ಯಾವ ಟೈಪ್ ಆಫ್ ವಿಚ್ ಕ್ಯಾಟಗರಿ ಆಫ್ ಸೀ ಟರ್ಟಲ್ ಇದು ಹೇಳ್ತೀರಾ? ಆಲಿವ್ ರಿಡ್ಲಿ ಅಂತಕ್ಕಂತ ತಳಿ, ಓಕೆ, ಲೆದರ್ ಬ್ಯಾಕ್, ಆಲಿವ್ ರಿಡ್ಲಿ. ಈ ತರ ನಾಲ್ಕೈದು ತಳಿಗಳಿದೆ ಇಂಪಾರ್ಟೆಂಟ್ ಸೀ ಟರ್ಟಲ್ಗಳಲ್ಲಿ. ಇದರಲ್ಲಿ ಇದು ಆಲಿವ್ ರಿಡ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಮತ್ತೆ ಈ ಲೆದರ್ ಬ್ಯಾಕ್ ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ, ಓಕೆ, ವೆರಿ ಇಂಪಾರ್ಟೆಂಟ್. ಫೈನ್. ಈಗ ನಾನು ಏನ್ ಅಂಡಮಾನ್ ನಿಕೋಬಾರ್ ಗೆ ಡಿಸ್ಕಸ್ ಮಾಡಿದೆ ಸ್ನೇಹಿತರೆ, ಅದು ಇಲ್ಲಿದೆ ನೋಡಿ, ಉತ್ತರ ಅಂಡಮಾನ್, ಮಧ್ಯ, ದಕ್ಷಿಣ, ಚಿಕ್ಕ ಅಂಡಮಾನ್ಗಳು ನಾಲ್ಕಾಗಿ ಮಾಡ್ತೀವಿ. ಮತ್ತೆ ಅದರ ಒಂದು ಬೇರ್ಪಡಿಸ್ತಕ್ಕಂಥದ್ದು ನಿಕೋಬಾರ್ ನ ಕೂಡ ಮೂರ್ ಮಾಡ್ತೀವಿ, ಕಾರ್ ಮತ್ತೆ ಲಿಟಲ್ ನಿಕೋಬಾರ್, ಮತ್ತೆ ಅದರ ಆಮೇಲೆ ಗ್ರೇಟ್ ನಿಕೋಬಾರ್. ಸೊ ಏನ್ ಡಿಸ್ಕಸ್ ಮಾಡದೆ ಆಗಿದೆ. ಫೈನ್. ಇದರ ನೆಕ್ಸ್ಟ್ ಇನ್ನೂ ಒಂದಷ್ಟು ಪಾಯಿಂಟ್ ಗಳು ನಾನು ನಿಮ್ಗೆ ಹೇಳಿದೆ. ಅಂಡಮಾನ್ ನಿಕೋಬಾರ್ ಎಷ್ಟು ಡಿಗ್ರಿ ನಾರ್ತ್ ಟು ನಾರ್ತ್, ಸೌತ್ ಈಸ್ಟ್ ಟು ಈಸ್ಟ್, ಅಂದ್ರೆ ಪೂರ್ವ ಟು ಪೂರ್ವದಿಂದ ಬೇರ್ಪಟ್ಟಿರ್ತಕ್ಕಂಥದ್ದು ಒಂದು ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಮತ್ತೆ ಡೆಂಕನ್ ಪ್ಯಾಸೇಜ್ ಒಂದು ಇಂಪಾರ್ಟೆಂಟ್. ಮತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಸ್ಯಾಡಲ್ ಶಿಖರ ಅಂತ ಹೇಳಿದೆ ನಿಮ್ಗೆ, ಉತ್ತರ ಅಂಡಮಾನ್ ಅಲ್ಲಿ ಇರ್ತಕ್ಕಂಥದ್ದು ಅತ್ಯಂತ ಎತ್ತರವಾದ ಶಿಖರ, ಸ್ಯಾಡಲ್ ಶಿಖರ. ಮತ್ತೆ ನಮ್ಮ ಈ ಬ್ಯಾರನ್ ಮತ್ತು ನಾರ್ಕೊಂಡೊಂದು ದ್ವೀಪ ಸಮೂಹ ಆಗುತ್ತಲ್ಲ, ಸಕ್ರಿಯ ಜ್ವಾಲಾಮುಖಿ ಇರ್ತಕ್ಕಂಥ ಪೋರ್ಟ್ ಬ್ಲೇರ್ ಹತ್ರ ನಮ್ಮ ಸೌತ್ ಅಂಡಮಾನ್ ಅಲ್ಲಿ, ದಕ್ಷಿಣ ಅಂಡಮಾನ್ ಅಲ್ಲಿ, ಇದು ಏಕೈಕ ಜ್ವಾಲಾಮುಖಿ ನಮ್ದು. ಯಾವುದು? ನಾರ್ಕೊಂಡೊಂದು ದ್ವೀಪ ಸಮೂಹ, ಬ್ಯಾರನ್ ಮತ್ತೆ ನಾರ್ಕೊಂಡೊಂದು ದ್ವೀಪ ಸಮೂಹ. ಸೊ ಇದು ಬಗ್ಗೆ ಒಂದಷ್ಟು ನೆನ್ಪಿಟ್ಕೋಬೇಕಾಗತ್ತೆ. ಮತ್ತೆ ಈ ದ್ವೀಪದಲ್ಲಿ ನಮ್ಗೆ ಹೆಚ್ಚಾಗಿ ಯಾವ ತರ ಸಿಗುತ್ತೆ ಸರ್? ಈ ದ್ವೀಪದಲ್ಲಿ ನಮ್ಗೆ ಹೆಚ್ಚಾಗಿ ತೃತೀಯ ಮರಳುಗಲ್ಲುಗಳು ಅಥವಾ ಸುಣ್ಣದ ಕಲ್ಲು, ಶೇಲ್ ಮೂಲದ ಅಲ್ಟ್ರಾ ಬಾಸಿಕ್ ಅಂತಹ ಒಂದು ಏನೋ ಮೆಟೀರಿಯಲ್ ನಮ್ಗೆ ಅಲ್ಲಿ ಮಣ್ಣಿನ ರೂಪದಲ್ಲಿ ನಮ್ಗೆ ಸಿಗ್ತಕ್ಕಂಥದ್ದು. ಇದು ತುಂಬಾ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಫೈನ್. ಇದಿಷ್ಟು ನಾವು ಅಂಡಮಾನ್ ಬಗ್ಗೆ ನೋಡ್ಕೊಂಡ್ವಿ. ಈಗ ಲಕ್ಷದ್ವೀಪ, ಲಕ್ಷದ್ವೀಪ ಎಗೇನ್ ವೆರಿ ಇಂಪಾರ್ಟೆಂಟ್ ಸರ್. ಲಕ್ಷದ್ವೀಪ
ಸೊ ಲಕ್ಷದ್ವೀಪ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೋತೀರಾ. ಇಲ್ಲಿ ನಾವು ಮೂರು ಈ ದ್ವೀಪ ಸಮೂಹಗಳನ್ನ ಮೂರು ಭಾಗಗಳಾಗಿ ವಿಂಗಡಿಸ್ತೀವಿ. ಒಂದು ಅಮೆಂಡಿವ್ ಐಲ್ಯಾಂಡ್ಸ್ ಅಂತ ಕರಿತೀವಿ, ನೋಡಿ ಅಮೆಂಡಿವ್ ಇದೆಯಲ್ಲಿ ಅಮೆಂಡಿವ್ ಐಲ್ಯಾಂಡ್ಸ್ ಅಂತ ಕರಿತೀವಿ. ಇನ್ನೊಂದು ಲಕ್ಷದ್ವೀಪ್ ಐಲ್ಯಾಂಡ್ಸ್ ಅಂತ ಕರಿತೀವಿ, ಕರವಟ್ಟಿ ಅದರ ಒಂದು ಏನು ಕ್ಯಾಪಿಟಲ್ ಅಲ್ವಾ. ಅದ್ರ ನೆಕ್ಸ್ಟ್ ನಾವು ಮಿನಿಕಾಯ್ ಐಲ್ಯಾಂಡ್ಸ್ ಅಂತ ಕರಿತೀವಿ, ಮಿನಿಕಾಯ್ ದ್ವೀಪಗಳು ಮತ್ತೆ ಲಕ್ಷದ್ವೀಪ್ ದ್ವೀಪಗಳು ಮತ್ತೆ ಅಮೆಂಡಿವ್ ದ್ವೀಪಗಳು ಅಂತ ಕರಿತೀವಿ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ 9 ಡಿಗ್ರಿ ಚಾನಲ್ ಒಂದು ಬರುತ್ತೆ, 9 ಡಿಗ್ರಿ ಚಾನಲ್. ಇದು ನಮ್ಗೆ ಯಾವ್ದನ್ನ ಬೇರ್ಪಡಿಸುತ್ತೆ ಅಂದ್ರೆ ಲಕ್ಷದ್ವೀಪ್ ಲಕ್ಷದ್ವೀಪ್ ಅಥವಾ ಲಕ್ಷದ್ವೀಪ ಮತ್ತು ಮಿನಿಕಾಯ್ ಮಿನಿಕಾಯ್ ದ್ವೀಪಗಳ ನಡುವೆ ಇರತಕ್ಕಂಥದ್ದು 9 ಡಿಗ್ರಿ ಚಾನಲ್, 9 ಡಿಗ್ರಿ ಚಾನಲ್. ಸೊ ಇದು ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು, ನಾನು ನಿಮಗೆ ತೋರಿಸ್ತೀನಿ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದ್ರೆ ಏನು ಅಂದ್ರೆ ಇಲ್ಲಿ 8 ಡಿಗ್ರಿ ಚಾನಲ್, ಇದೆಲ್ಲ ಎಕ್ಸಾಮ್ ಅಲ್ಲಿ ಕೇಳಿರೋ ಪ್ರಶ್ನೆಗಳು ಸ್ನೇಹಿತರೆ. 8 ಡಿಗ್ರಿ ಚಾನಲ್ ಒಂದು ಕೇಳ್ತಾನೆ ನಿಮ್ಗೆ, 8 ಡಿಗ್ರಿ ಚಾನಲ್ ಕಾಣಿಸ್ತಾ ಇದೆಯಾ ನಿಮ್ಗೆ? ಇಲ್ಲಿ ಮಾಲ್ಡೀವ್ಸ್ ಕೆಳಗಡೆ, ಇಲ್ಲಿ ಮಿನಿಕಾಯ್ ದ್ವೀಪ ಇದೆಯಲ್ಲ ಅಥವಾ ಲಕ್ಷದ್ವೀಪ ಸಮೂಹವನ್ನ ಕೆಳಗಡೆ ನಾವು ಮಾಲ್ಡೀವ್ಸ್ ನ ಜೊತೆಗೆ ಬೇರ್ಪಡಿಸ್ತಕ್ಕಂಥದ್ದು 8 ಡಿಗ್ರಿ. ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ ನೋಡಿ, ಇದು ಭಾರತ, ಇದು ಲಕ್ಷದ್ವೀಪ, ಇಲ್ಲಿ ಕೆಳಗಡೆ ಬಂದ್ರೆ ಮಾಲ್ಡೀವ್ಸ್ ಇರುತ್ತೆ. ಸೊ ಇಲ್ಲಿ ಇದನ್ನ ಬೇರ್ಪಡಿಸ್ತಕ್ಕಂಥ 8 ಡಿಗ್ರಿ ಚಾನಲ್ ಕೇಳಿದ ಎಕ್ಸಾಮ್ ಅಲ್ಲಿ, ಇಲ್ಲಿ 8 ಡಿಗ್ರಿ ಚಾನಲ್. ಅಥವಾ ನಿಮ್ಗೆ ಇನ್ನೊಂದ್ಸಲ ಟ್ವಿಸ್ಟ್ ಮಾಡ್ಬೇಕು ಅಂದ್ರೆ ಲಕ್ಷದ್ವೀಪ ಸಮೂಹ ಅನ್ನೋದ್ ಬದಲು ಮಿನಿಕಾಯ್ ದ್ವೀಪ, ಮಿನಿಕಾಯ್ ದ್ವೀಪ ಟು ಮತ್ತೆ ಮಾಲ್ಡೀವ್ಸ್ ನಡುವೆ ಇರ್ತಕ್ಕಂಥದ್ದು ಯಾವ್ದು ಅಂತ ಕೇಳ್ತಾನೆ, 8 ಡಿಗ್ರಿ ಚಾನಲ್. ಇದು ತಿಳ್ಕೊಳ್ಬೇಕು. ಮತ್ತೆ ಇನ್ನು ಕೊಚ್ಚಿನ್, ನಮ್ಮ ಕೇರಳ ಅಂದ ತಕ್ಷಣ ಕೊಚ್ಚಿನ್ ಅದರ ಒಂದು ಕ್ಯಾಪಿಟಲ್ ಹತ್ರ ಬಂದ್ರೆ ಇಲ್ಲಿಗೆ ಹತ್ರವಾಗಿರ್ತಕ್ಕಂಥ ದ್ವೀಪ ಇದು ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಕರವಟ್ಟಿ ಇದೆ, ಮಿನಿಕಾಯ್ ಇದೆ, ಅಗಟ್ಟಿ ಇದೆ, ಅಂಡ್ರೆ ನಮ್ಗೆ ತುಂಬಾ ಹತ್ರ ಇಲ್ಲಿಗೆ ಯಾವ್ದು ಅಂತಂದ್ರೆ ಕಲಪ್ಯಾನಿ ಅಥವಾ ಲಕ್ಷದ್ವೀಪ ನಮ್ಗೆ ಹತ್ರ ದ್ವೀಪ ಅಂತ ಹೇಳ್ಬೋದು. ಅಂದ್ರೆ ಲಕ್ಷದ್ವೀಪ ಸಮೂಹ ಇವೆಲ್ಲ ಲಕ್ಷದ್ವೀಪಗಳ ಸಮೂಹ. ಸೊ ಏನ್ ಕೇಳ್ತಾನೆ ಇಲ್ಲಿ ನೋಡಿ, ಇಲ್ಲಿ ಬರ್ತೇನೆ. ಅಮಿಂದೀವ್ ದ್ವೀಪಗಳು, ಲಕ್ಷದ್ವೀಪ್ ದ್ವೀಪಗಳು, ಮಿನಿಕಾಯ್ ದ್ವೀಪಗಳು, ಮೂರು ವಿಧ ಮಾಡ್ತೀವಿ. ಇಲ್ಲಿ ಲಕ್ಷದ್ವೀಪ ಸಮೂಹದಲ್ಲಿ ಈ ಕರವಟ್ಟಿ ಇದೆಲ್ಲ ಬರೋದು. ಸೊ ಏನು ಒಂದು ಸಪರೇಟ್ ದ್ವೀಪ ಬದಲು ಈ ಮೂರು ದ್ವೀಪಗಳಲ್ಲಿ ಯಾವುದು ನಮಗೆ ಭಾರತಕ್ಕೆ ಹತ್ರವಾಗಿದೆ ಅಂತ ಕೇಳ್ಬೋದು? ಲಕ್ಷದ್ವೀಪ್ ದ್ವೀಪಗಳು, ವೆರಿ ಇಂಪಾರ್ಟೆಂಟ್. ಇನ್ನು ಅಂಡಮಾನ್ ಮತ್ತು ನಿಕೋಬಾರ್ ರೀತಿ ನಮ್ಮ ಈ ಲಕ್ಷದ್ವೀಪ ನಡುವೆ ಇದೆಯಲ್ಲ ಸ್ನೇಹಿತರೆ, ಇದು ಎಷ್ಟು ಡಿಗ್ರಿಯಿಂದ ಬೇರ್ಪಟ್ಟಿದೆ? ಇದು ಕೂಡ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಇದು ನಮ್ಗೆ ಮಿನಿಕಾಯ್ ದ್ವೀಪ ಅಂತ ತಗೊಂಡ್ರೆ ಇದು 8 ಡಿಗ್ರಿ ನಾರ್ತ್ ಇಂದ, ಇದು ಕಂಪ್ಲೀಟ್ ಲಕ್ಷದ್ವೀಪ ತಗೊಂಡ್ರೆ ಫುಲ್ಲು 7-12 ಡಿಗ್ರಿ ನಾರ್ತ್ ಅಂತ. ಅದೇ ರೀತಿ ಇದಿದೆಯಲ್ಲ ಪೂರ್ವ ಟು ಪೂರ್ವ, ಈ ಪೂರ್ವ ಟು ಪೂರ್ವ ಎಷ್ಟು ಅಂದ್ರೆ 71 ಡಿಗ್ರಿಯಿಂದ 74 ಡಿಗ್ರಿ ತನಕ. ಸೊ ಇದು ವೆರಿ ಇಂಪಾರ್ಟೆಂಟ್. ಸೊ ಇವೆಲ್ಲ ಯಾವುದು ಲಕ್ಷದ್ವೀಪ ಯಾವ್ದ್ರಿಂದ ಆಗಿರೋದು? ಅಟಾಲ್ಸ್, ಅಟಾಲ್ಸ್ ಇಂದ ಆಗಿರೋದು. ಏನದು ಅಟಾಲ್ಸ್ ಅಂದ್ರೆ? ಅಟಾಲ್ಸ್ ಅಂತ ಕರಿತೀವಿ ಲಕ್ಷದ್ವೀಪ ಅಂದ್ರೆ ಹವಳದ ದ್ವಿಮ್ಮೆಗಳು, ಹವಳದ ದ್ವೀಪ ಅಂತ ಕರಿತೀವಿ ಲಕ್ಷದ್ವೀಪನ. ಹವಳದ ದಂಡೆಗಳು ಅಥವಾ ಏನಂತ ಕರೆಯೋದು, ಹವಳದ ಬಂಡೆಗಳಿಂದ ಆಗಿರ್ತಕ್ಕಂಥದ್ದು. ಸೊ ನಿಮ್ಗೆ ಹವಳ ಹವಳ ಅಂದ್ರೆ ಏನು? ಓಕೆ, ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ಅದು ಸಪರೇಟ್ ಒಂದು ವಿಡಿಯೋ ಮಾಡ್ತೀನಿ. ಹೆಂಗೆ ಅದು ರೂಪುಗೊಳ್ಳುತ್ತೆ, ಅದು ಯಾವ ಜೊತೆ ಸಿಂಬಯೋಸಿಸ್ ಒಂದು ಪರಿವರ್ತನೆ ಆಗುತ್ತೆ, ಈ ಹವಳ ಕೋರಲ್ ಏನ್ ಹೇಳ್ತೀವಿ ಕೋರಲ್ ಅಂತ ಕರಿತೀವಲ್ಲ, ಕೋರಲ್ ಬ್ಲೀಚಿಂಗ್ ಅಂದ್ರೆ ಏನು? ಸೊ ಇದೆಲ್ಲ ನೀವು ತಿಳ್ಕೋಬೇಕಾಗತ್ತೆ. ಸೊ ಇದು ನಾವು ಮ್ಯಾಪ್ ಬೇಸ್ಡ್ ನಾವು ದ್ವೀಪಗಳು ಡಿಸ್ಕಸ್ ಮಾಡೋದ್ರಿಂದ ಇದೇ ಇವಾಗ ನಾವು ಡಿಸ್ಕಸ್ ಮಾಡಲ್ಲ. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿಸ್ತೇನೆ. ಸೊ ಈಗ ಲಕ್ಷದ್ವೀಪದ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಮೂರು ವಿಧಗಳಾಗಿ ಮಾಡ್ತೀವಿ. ಅತ್ಯಂತ ಕೊಚ್ಚಿಗೆ ಭಾರತಕ್ಕೆ ಅತ್ಯಂತ ನಿಯರ್ ಆಗಿರೋದು ಯಾವುದು? ಲಕ್ಷದ್ವೀಪ ಸಮೂಹ ಅಥವಾ ಲಕ್ಷದ್ವೀಪ್ ಅಂತ ಲಕ್ಷದ್ವೀಪ ಸಮೂಹ. ಇದ್ರ ಮೇಲಿರೋದು ಅಮಿಂದೀವ್, ಇದ್ರ ಕೆಳಗಿರೋದು ಮಿನಿಕಾಯ್. ಓಕೆ, ಇದಿಷ್ಟು ನಿಮ್ಗೆ ಗೊತ್ತಿರಬೇಕು. ಮತ್ತೆ 8 ಡಿಗ್ರಿ ನಾರ್ತ್ ಇಂದ 12 ಡಿಗ್ರಿ ನಾರ್ತ್, 71 ಡಿಗ್ರಿಯಿಂದ 74 ಡಿಗ್ರಿ ಈಸ್ಟ್ ಅಂದ್ರೆ ಪೂರ್ವ ಟು ಪೂರ್ವ ಇದು ಹಬ್ ಇರ್ತಕ್ಕಂಥ ಒಂದು ದ್ವೀಪ ಸಮೂಹ. ಓಕೆ, ಇದಿಷ್ಟು ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಹವಳಗಳಿಂದ ಆಗಿದೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇದು ಎಷ್ಟು ಕಿಲೋಮೀಟರ್ ಇದೆ? ಅದಷ್ಟ್ ನಾಟ್ ನೆಸಸರಿ, ಇಲ್ಲಿ ಕೊಟ್ಟಿದ್ದೀನಿ ಬಟ್ ನಾಟ್ ನೆಸಸರಿ, ಅಷ್ಟೊಂದು ತಿಳ್ಕೊಳ್ತಕ್ಕಂಥದ್ದು. ಕಿಲೋಮೀಟರ್ ಬಗ್ಗೆ ಎಲ್ಲ ಕೇಳಕ್ ಹೋಗಲ್ಲ. ಫೈನ್ ಸರ್. ಓಕೆ, ಈಗ ಇನ್ನು ಇಷ್ಟೇ ದ್ವೀಪನ? ಈಗ ನಾವು ಲಕ್ಷದ್ವೀಪ ಮತ್ತೆ ಅಂಡಮಾನ್ ನಿಕೋಬಾರ್ ದ್ವೀಪನ ತಿಳ್ಕೊಂಡಿದ್ದೀವಿ ಸ್ನೇಹಿತರೆ. ಇಷ್ಟೇ ಇಲ್ಲ, ಇಷ್ಟೇ ಇದ್ದಿದ್ರೆ ಫೈನ್. ನಾನು ಹೇಳಿದ್ನಲ್ಲ ಸಾವಿರಾರು ಇದೆ, ಆದ್ರೆ ಪ್ರಮುಖವಾದ ದ್ವೀಪಗಳನ್ನು ನೋಡ್ತಾ ಹೋದಾಗೆ ಮೊಜೌಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ತುಂಬಾ ಇಂಪಾರ್ಟೆಂಟ್. ಇದು ಬ್ರಹ್ಮಪುತ್ರ ನದಿ ಅಂದ್ರೆ ಸಿಹಿ ನೀರಿನ ದ್ವೀಪ. ಈಗೆಲ್ಲ ನಾವ್ ಏನ್ ನೋಡಿದ್ವಿ? ಉಪ್ಪಿ ನೀರಿನ ದ್ವೀಪ. ನೋಡಿ ಮಜೋಲಿ ಇದೆಯಲ್ಲ, ವಿಶ್ವದಲ್ಲೇ ನಂಬರ್ ಒನ್ ದೊಡ್ಡ ದ್ವೀಪ ಸಿಹಿ ನೀರಂದು. ಓಕೆ, ಅಂದ್ರೆ ನದಿಯಿಂದ ಮಾರ್ಪಾಡಾಗಿರ್ತಕ್ಕಂಥದ್ದು. ಮತ್ತೆ ಭಾರತದಲ್ಲೂ ಕೂಡ ನಂಬರ್ ಒನ್ ಅಂದ್ಮೇಲೆ ವಿಶ್ವದಲ್ಲಿ ನಂಬರ್ ಒನ್ ಮತ್ತಂದ್ರೆ ಭಾರತದಲ್ಲೂ ಕೂಡ ನಂಬರ್ ಒನ್. ಅಸ್ಸಾಂನಲ್ಲಿ ಇರ್ತಕ್ಕಂಥದ್ದು ಭಾರತದ ಮೊದಲ ದ್ವೀಪ ಅಂದ್ರೆ ನದಿಗಳಿಂದ ಆಗಿರ್ತಕ್ಕಂಥದ್ದು ಮಜೋಲಿ. ಓಕೆ, ವೆರಿ ಇಂಪಾರ್ಟೆಂಟ್. ಇನ್ನು ಸಾಲ್ಟ್ ಸೆಟ್ ಮುಂಬೈ ನಗರದ ಹತ್ರ ಇರ್ತಕ್ಕಂಥದ್ದು. ಇಲ್ಲಿ ಶ್ರೀಹರಿಕೋಟ, ಇಲ್ಲಿ ಶ್ರೀಹರಿಕೋಟ ನಮ್ಗೆ
ಇಸ್ರೋ ಇಸ್ರೋ ಲಾಂಚ್ ಮಾಡ್ತಕ್ಕಂಥದ್ದು ಆಂಧ್ರ ಪ್ರದೇಶ ಗೊತ್ತಿರಬೇಕು, ಆಂಧ್ರ ಶ್ರೀಹರಿಕೋಟ. ಅಲಿಯಾ ಬೆಟ್ ಅಂತಕ್ಕಂಥದ್ದು ಇದು ಆಯಿಲ್ ನ ತೆಗಿತಕ್ಕಂಥದ್ದು ಗುಜರಾತ್ ನ ಹತ್ರ ಬರುತ್ತೆ, ನಮ್ಗೆ ಕಂಬತ್ ಕೊಲಿ, ಕಂಬತ್ ಕೊಲಿ ಬೇ ಆಫ್ ಕಂಬತ್ ಅಂತ ಏನ್ ಕರಿತೀವಿ. ಇಲ್ಲಿ ನೋಡಿ ಮ್ಯಾಪ್ ಇದೆಯಾ ಅಲ್ಲಿ, ಇಲ್ಲಿ ನೋಡಿ, ಇಲ್ಲಿ ನಮ್ಗೆ ಶ್ರೀಹರಿಕೋಟ ಬರುತ್ತೆ. ಓಕೆ, ಇಲ್ಲಿ ಒರಿಸ್ಸಾ ಹತ್ರ ಬಂದ್ರೆ ನಮ್ಗೆ ಇಲ್ಲಿ ಏನ್ ಬರುತ್ತೆ, ನಮ್ಗೆ ಒರಿಸ್ಸಾ ಹತ್ರ ನಮ್ಗೆ ಈಗ ನೇಮ್ ಚೇಂಜ್ ಮಾಡಿದ್ವಲ್ಲ ಅಬ್ದುಲ್ ಕಲಾಂ ಅಂತ, ಮೊದಲು ವೀಲರ್ ದ್ವೀಪ ಅಂತಿತ್ತು ಅದು, ವೀಲರ್ ದ್ವೀಪ ಅಂತ ಈಗ ಅಬ್ದುಲ್ ಕಲಾಂ ಅಂತ. ಇಲ್ಲೆಲ್ಲ ನಾವು ಕ್ಷಿಪಣಿಗಳನ್ನ ಪರೀಕ್ಷೆ ಮಾಡ್ತೀವಿ, ಪೃಥ್ವಿ ಶಿಖಣಿ ಫಸ್ಟ್ ಟೈಮ್ ಅಲ್ಲಿ ಪರೀಕ್ಷೆ ಮಾಡಿದ್ವಿ 2015 ಅಬ್ದುಲ್ ಕಲಾಂ ದ್ವೀಪ ಅಂತ ಐತಿ. ಇದಿರೋದು ಒರಿಸ್ಸಾದಲ್ಲಿ, ಒಡಿಸ್ಸಾದಲ್ಲಿರೋದು ಪಂಬನ್ ದ್ವೀಪ. ಭಾರತ ಮತ್ತು ಶ್ರೀಲಂಕಾದ ನಡುವೆ ಇರ್ತಕ್ಕಂಥದ್ದು ಪಂಬನ್ ದ್ವೀಪ, ವೆರಿ ಇಂಪಾರ್ಟೆಂಟ್ ಇದು ಪಂಬನ್ ದ್ವೀಪ. ಪಂಬನ್ ರೈಲ್ವೇಸ್ ಅಂತಾನೆ ಅಲ್ಲಿ ನಾವು ನೋಡ್ತೀವಿ ಪಂಬನ್ ದ್ವೀಪ. ಮತ್ತೆ ನ್ಯೂ ಮೋರ್ ದ್ವೀಪ, ಇದು ವೆರಿ ಇಂಪಾರ್ಟೆಂಟ್ ಸರ್, ಎಕ್ಸಾಮ್ ಅಲ್ಲಿ ರಿಪೀಟೆಡ್ ಆಗಿ ಕೇಳಿದ್ರು, UPSC ಅಲ್ಲಿ ಕೇಳಿದ್ದಾನೆ. ಏನಕ್ಕೆ ಅಂದ್ರೆ ಇದೊಂದು ನಡುವೆ ಇದೊಂದು ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಇರ್ತಕ್ಕಂಥದ್ದು, ಇದು ನಮಗ್ ಬೇಕು ನಮಗ್ ಬೇಕು ಅಂತ ಒಂದು ಡಿಸ್ಪ್ಯೂಟೆಡ್ ಏರಿಯಾ ಇದು. ಓಕೆ, ನ್ಯೂ ಮೋರ್ ದ್ವೀಪ ಅಂತ. ಈ ನ್ಯೂ ಮೋರೆ ದ್ವೀಪ ಇದೆಯಲ್ಲ, ಇದು ಇವಾಗ ಇಲ್ಲಂತೆ, ಯಾಕಂದ್ರೆ ಇಲ್ಲಿನ ಒಂದು ಉಬ್ಬರಿ ಬೆಳೀತಾ ಮತ್ತೆ ಈ ಸೀ ಲೆವೆಲ್ ಜಾಸ್ತಿ ಆಗಿದ್ರಿಂದ ಕಂಪ್ಲೀಟ್ ಆಗಿ ಮುಳುಗೋಗಿದೆ ಅಂತ ಹೇಳ್ತಾರೆ. ಸೊ ಬಟ್ ಇದು ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಒಂದ್ ರೀತಿ ಏನೋ ವಿವಾದ ಇರ್ತಕ್ಕಂತ ಸ್ಥಳ ಆಗಿತ್ತು. ಸೊ ಇದು ಪ್ರಮುಖವಾಗಿರ್ತಕ್ಕಂಥ ದ್ವೀಪಗಳು. ಇನ್ನು ಆಲಿಯಾ ಬೆಟ್ ನಮ್ಗೆ ಗುಜರಾತ್, ಸಾಲ್ಸೆಟ್ ಬಂದು ನಮ್ಗೆ ಮುಂಬೈ. ನಾವು ಗೊತ್ತಲ್ಲ ಮುಂಬೈ ಮತ್ತೆ ಗುಜರಾತ್, ಈ ಕಡೆ ಬಂದ್ರೆ ಭಾರತ ಹಿಂಗ್ ಹೋದ್ರೆ ಇಲ್ಲಿ ಮುಂಬೈ ಮತ್ತೆ ಗುಜರಾತ್ ಅಂತ ಸಿಗ್ತಕ್ಕಂಥದ್ದು. ಇದು ಪ್ರಮುಖವಾಗಿರ್ತಕ್ಕಂಥ ದ್ವೀಪಗಳು. ಓಕೆ ಸರ್, ಓಕೆ. ಸೊ ಆಲ್ಮೋಸ್ಟ್ ನಾನು ಎಲ್ಲಾ ಕವರ್ ಮಾಡಕ್ ಟ್ರೈ ಮಾಡಿದ್ದೀನಿ ಸ್ನೇಹಿತರೆ. ಪ್ರಮುಖವಾಗಿರ್ತಕ್ಕಂಥ ದ್ವೀಪಗಳು, ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ದ್ವೀಪಗಳು ಯಾವ್ದು ಯಾವ ರಾಜ್ಯದಲ್ಲಿ ಬರುತ್ತೆ, ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ಯಾವ್ದನ್ನ ಹೆಚ್ಚಾಗಿ ಓದ್ಬೇಕು, ಕರೆಂಟ್ ಅಫೇರ್ ರಿಲೇಟೆಡ್ ಏನಿದೆ. ಸೊ ಇದಿಷ್ಟು. ಮತ್ತೆ ಇಲ್ಲಿ ಅಂಡಮಾನ್ ನಿಕೋಬಾರ್ ಅಲ್ಲಿ ಫ್ಲೋಟ್ ಬೆಲ್ಟ್, ಚೆನ್ನೈಯಿಂದ ನಾವು OFC ಕೇಬಲ್ ಎಳೆದಿದ್ದು, ಇವೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ಫಸ್ಟ್ ಟೈಮ್ ಇಂಡಿಯಾ ಈ ರೀತಿ ಒಂದು ಸಮುದ್ರದಲ್ಲಿ ಭಾರತ ದೇಶ ಸ್ವಯಂಮೂರ್ತಿಯಾಗಿ OFC ಕೇಬಲ್ ಎಳೆದಿರ್ತಕ್ಕಂಥದ್ದು, ಆಪ್ಟಿಕಲ್ ಫೈಬರ್ ಕೇಬಲ್ ಇಲ್ಲಿಗೆ ಫ್ಲೋಟ್ ಬೆಲ್ ಅಂದ್ರೆ ಅಂಡಮಾನ್ ದ್ವೀಪ ಸಮೂಹಕ್ಕೆ. ಇದು ಕೂಡ ನಿಮಗೆ ಕರೆಂಟ್ ಅಫೇರ್ ರಿಲೇಟೆಡ್ ಗೊತ್ತಿರಬೇಕು. ಓಕೆ, ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಭಾರತ ದ್ವೀಪ ಸಮೂಹಗಳು ಸ್ನೇಹಿತರೆ. ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಕೊಟ್ಟಿದ್ದೀನಿ, ಅಲ್ಲೂ ಕೂಡ ನೀವು ಜಾಯ್ನ್ ಆಗಿ ಅಲ್ಲಿ ನಿಮ್ಗೆ PDF ನೋಟ್ಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಈ ಕರೆಂಟ್ ಅಫೇರ್ PDF ನೋಟ್ಸ್ ಗಳಾಗಿರ್ಬೋದು ಸಿಗುತ್ತೆ. ಮತ್ತು ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ, PUNEETHFORUM ಅಂತ ಲಿಂಕ್ ಕೂಡ ಅಟ್ ಪುನೀತ್ ಫೋರಂ ಅಂತ ಟೆಲಿಗ್ರಾಮ್ ಚಾನಲ್ ಸರ್ಚ್ ಮಾಡಿ ಸಿಗುತ್ತೆ. ಅಲ್ಲಿ ಜಾಯ್ನ್ ಆಗಿ ಅಥವಾ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಮತ್ತೆ ಪ್ರಾಕೃತಿಕ ಭೂಗೋಳಶಾಸ್ತ್ರ, ಭಾರತದ ಭೂಗೋಳಶಾಸ್ತ್ರ ಮ್ಯಾರಥಾನ್ ವಿಡಿಯೋ, ಕಂಪ್ಲೀಟ್ ವಿಡಿಯೋ, 2 hours 1.5 hours ಇರೋದಿದೆ, ಅದು ನೋಡ್ಬೇಕು ಅಂದ್ರೆ ನೋಡಿ, ಪ್ಲೇಲಿಸ್ಟ್ ಇದೆ, ಚಾಪ್ಟರ್ ವೈಸ್ ನೋಡ್ಬೇಕಂದ್ರೆ ಅಲ್ಲೂ ಕೂಡ ತಾವು ನೋಡಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ಓಕೆ, ನಮಸ್ಕಾರ, ಧನ್ಯವಾದಗಳು.